ಅಮೇನ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ದೇವರ ಒಂದು ಮಹಾಕೃಪೆಯಿಂದ ನಮಗೆ ದೇವರು ಹೊಸ ಹೊಸ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈಗಲೂ ಕೂಡ ಈ ಬೈಬಲ್ ವರ್ಕ್ಶಾಪ್ ಅನ್ನೋದ್ರಲ್ಲಿ ಸಹೋದರರು ನಮಗೆ ಈ ಬೇಸಿಕ್ ಕ್ಲಾಸ್ ನ ತೆಗೆದ ಮೂಲಕವಾಗಿ ಅವರು ಕಲಿತು ಅವರು ಅದಕ್ಕೆ ಪ್ರಿಪೇರ್ ಆಗುವಂತ ಒಂದು ಅವಕಾಶ ಸಿಕ್ಕಿದೆ. ಹಲವಾರು ವಾರಗಳಿಂದ ಚರ್ಚ್ ಸಬ್ಜೆಕ್ಟ್ ಹೋಗ್ತಾ ಇದೆ ಅಲ್ವಾ, ಅದಿನ್ನ ಮುಕ್ತಾಯ ಆಗ್ತಿಲ್ಲ ನೋಡಿ. ತುಂಬಾ ಪ್ರಾಮುಖ್ಯತೆ ಇರುವಂತಹ ಸಬ್ಜೆಕ್ಟ್ ಅನ್ಸ್ತಾ ಇದೆ. ಮೋಸ್ಟ್ಲಿ ನಮ್ಗೆ ತುಂಬಾ ತಿಳ್ಕೊಬೇಕಾಗಿರುವಂತ ವಿಷಯ ಅನ್ಸುತ್ತೆ. ಹಾಗಾಗಿ ಕಳೆದ ವಾರ ನಮ್ಗೆ ಕೆಲವೊಂದು ಅಡಚಣೆಗಳಿಂದ, ಅಂದ್ರೆ ಏನಪ್ಪಾ ಅಂದ್ರೆ ಈ ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಕಡೆ ಇರುತ್ತೆ. ಕೆಲವೊಂದ್ ಕಡೆ ನನಗೆ ಕೇಳ್ತಾ ಇರ್ಬೋದು, ನಿಮ್ಗೆ ಕೇಳ್ದೆ ಇರ್ಬೋದು, ಇನ್ನ ಮಾತಾಡೋ ಸಹೋದರಿಗೆ ಏನಾದ್ರು ನೆಟ್ವರ್ಕ್ ಇಶ್ಯೂ ಆಯ್ತು ಅಂದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ಆ ರೀತಿ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಸಹೋದರ ಕುಮಾರ್ ಬ್ರದರ್ ಏನ್ ಮಾಡೋಕ್ಕಾಗ್ಲಿಲ್ಲ, ಅವರ ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡೋಕ್ಕಾಗ್ಲಿಲ್ಲ, ಅದೊಂದು ಇನ್ಕಂಪ್ಲೀಟ್ ಆಯ್ತು. ಹಾಗಾಗಿ ಮತ್ತೆ ಈ ವಾರ ಕೂಡ ಸಹೋದರರೇ ಮಾತಾಡ್ತಾ ಇದಾರೆ, ದಯವಿಟ್ಟು ನೆಟ್ವರ್ಕ್ ಅಡಚಣೆ ಆಗದೆ ಇರೋ ರೀತಿಯ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಅಡಚಣೆ ಆಯ್ತು ಅಂದ್ರೆ ಮತ್ತೆ ಅವ್ರು ನೆಕ್ಸ್ಟ್ ವೀಕ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಅದರಿಂದ ಆಗ್ಬಾರ್ದು ಮೋಸ್ಟ್ಲಿ, ಯಾಕಂದ್ರೆ ಬ್ರದರ್ ಕ್ಲಿಯರ್ ಆಗಿ ಮಾತಾಡ್ಬೇಕು, ನಮ್ಗೂ ಅದು ಅರ್ಥವಾಗ್ಬೇಕು. ಆದ್ರಿಂದ ಸೊ ಏನಿವೆ, ಈ ದಿನ ಕೂಡ ನಮ್ಮ ಮಧ್ಯದಲ್ಲಿರುವಂತ ಕುಮಾರ್ ಬ್ರದರ್ ನಮಗೋಸ್ಕರ ಸಭೆ ಅನ್ನುವಂತ ಪಾಠದ ಅಂತ್ಯ ಭಾಗವನ್ನ ಈ ದಿನ ನಮಗೋಸ್ಕರ ಮಾತಾಡಕ್ಕಿದ್ರೆ ಕುಮಾರ್ ಬ್ರದರ್. ಓಕೆ ಬ್ರದರ್. ಎಸ್ ಬ್ರದರ್, ಪ್ರೊಸೀಡ್ ಮಾಡಿ ಬ್ರದರ್. ಓಕೆ ಬ್ರದರ್. ಕರ್ತನಲ್ಲಿ ಪ್ರೀತಿಯಾದ ಸಹೋದರ ಸಹೋದರಿಗಳೇ, ದೇವರು ನಮ್ಮದಲ್ಲಿ ನಿಮ್ಗೆಲ್ರಿಗೂ ವಂದನೆ ಸಲ್ಲಿಸ್ತಾ ಇವತ್ತಿನ ಒಂದು ವಿಷಯವಾದ ಪಾಠದ ವಿಷಯ ಛಾಯೆ ನಿಜ ಸ್ವರೂಪ ಸಭೆಯ ಒಂದು ಪಾಠವನ್ನು ನಾವು ಧ್ಯಾನ ಮಾಡೋಣ. ಈ ಸಭೆ ಅಂದ್ರೆ ಏನು ಅಂತ ನಾವು ಆಲ್ರೆಡಿ ನಾವು ಒಂದು ನಾಲ್ಕು ತಿಂಗಳಿಂದ ನಾವು ಆ ಸಭೆ ಅನ್ನೋದು ಏನನ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ಸಭೆ ಅನ್ನೋದು ಒಂದು ದೊಡ್ಡ ಬಿಲ್ಡಿಂಗು ಅಲ್ಲ. ಅದು ಏನು ಸಭೆ ಅಂದ್ರೆ ಏನು, ಅದರ ಅರ್ಥ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ ಬಂದಿದ್ದೀವಿ. ಈ ಒಂದು ಕೊನೆ ಸಬ್ಜೆಕ್ಟ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸಭೆಯ ಒಂದು ಛಾಯೆ ನಿಜ ಸ್ವರೂಪ. ಈ ಒಂದು ಸಬ್ಜೆಕ್ಟ್ ಅಲ್ಲಿ 4 ಉದಾಹರಣೆಗಳು ಇದೆ. ಒಂದನೇ ಉದಾಹರಣೆ ಬೇಕಾದ್ರೆ ಯೇಶುವ ಮತ್ತು ಯಾಕೋಬ್. ಈ ಯೇಶುವ ಯಾಕೋಬ್ ಅವರ ಒಂದು ಪಾಠವನ್ನು ನಾವು ತಗೊಂಡು ಹೋಗ್ಬೇಕಾದ್ರೆ ಯೇಶುವ ಮತ್ತೆ ಯಾಕೋಬ್ ಅವರು ಇಬ್ರು ಯಾರಿಗೆ ಹೋಲಿಕೆ ಆಗ್ತಾರಂದ್ರೆ ಒಂದು ದೊಡ್ಡ ಸಮೂಹ ಚಿಕ್ಕ ಹಿಂಡಕ್ಕೆ ಹೋಲಿಕೆ ಆಗ್ತಾರೆ. ಯೇಶುವ ಒಬ್ಬ ಚೊಚ್ಚಲ ಮಗ, ಅಂದ್ರೆ ಚೊಚ್ಚಲ ಮಗ ಅವನು ಚೊಚ್ಚಲತನ ಇರುವಂತ ಒಬ್ಬ ವ್ಯಕ್ತಿ. ಅವನು ಯಾವ ರೀತಿ ಆ ಚೊಚ್ಚಲತನವನ್ನ ಕಳ್ಕೊತಾನೆ ಮತ್ತೆ ಆ ಚೊಚ್ಚಲತನ ಕಳ್ಕೊಂಡಿದ್ಮೇಲೆ ಅವನು ಎಷ್ಟು ಪಶ್ಚಾತ್ತಾಪ ಪಡ್ತಾನೆ ಅನ್ನೋದನ್ನ ನಾವು ಒಂದು ಪಾಠವಾಗಿ ಓದೋಣ. ಸೊ ಈ ಪಾಠದ ಒಂದು ಹೋಲಿಕೆ ಆಗುವಂತ ಒಂದು ವಾಕ್ಯದ ಮೂಲಕ ನಾವು ಶುರು ಮಾಡೋದಾಗೆ ಜೆನಿಸಿಸ್ 25 ಆದಿಕಾಂಡ 25:30 ಓದ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆದಿಕಾಂಡ 30:32 ಗಂಟ ಬ್ರದರ್ ವಾಯ್ಸ್ ಕ್ಲಿಯರ್ ಇದೆಯಾ ನಂದು? ಬ್ರದರ್ ಕ್ಲಿಯರ್ ಇದೆ ಬ್ರದರ್, ಹೇಳಿ ಬ್ರದರ್. ಎಷ್ಟನೇ ಅಧ್ಯಾಯ ಬ್ರದರ್? ಆದಿಕಾಂಡ 25:30 ಬ್ರದರ್. ಆದಿಕಾಂಡ 25:30 ಬ್ರದರ್. ಓದ್ಲಾ ಬ್ರದರ್? ಓದಿ ಬ್ರದರ್. ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಎಸವನಿಗೆ ಏದೋಮ್ ಎಂದು ಹೆಸರಾಯಿತು.
ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಎಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಕಂಟಿನ್ಯೂ ಮಾಡಲ ಬ್ರದರ್. 32 ಆಯ್ತಾ ಬ್ರದರ್? ಎಸ್ ಬ್ರದರ್, 32 ಆಯ್ತು ಬ್ರದರ್. ಓಕೆ ಬ್ರದರ್, ಓಕೆ. ಸೊ ಇಲ್ಲಿ ಸಹೋದರ ಸಹೋದರಿಗಳೇ, ಇಲ್ಲಿ ನಾವು ತಿಳ್ಕೊಬೇಕಾದ್ರೆ ಏನಂದ್ರೆ, ಒಂದು ಚೊಚ್ಚಲತನದ ಒಂದು ನಮ್ಗೆ ಆ ಒಂದು ವ್ಯಾಲ್ಯೂ ಅವನು ಗೊತ್ತಿಲ್ದರೆ ಒಂದು ಒಂದು ಕೂಳಿಗೋಸ್ಕರ ಅದನ್ನ ಮಾರ್ಕೋಬಿಡ್ತಾನೆ ತಮ್ಮನ ಹತ್ರ. ಸೊ ಇದರಿಂದ ನಾವು ಏನಂದ್ರೆ, ಒಂದು ಅಲ್ಪ ಒಂದು ಲೋಕದ ವಿಚಾರಕ್ಕೆ ಒಂದು ಉನ್ನತವಾದ ಒಂದು ಚೊಚ್ಚಲತನನ ಕಲ್ಕೊಂಡ್ಬಿಡ್ತಾನೆ. ಅದು ಕಲ್ಕೊಂಡಿದ್ದಾದ್ಮೇಲೆ ಚೊಚ್ಚಲ್ ಮಗ ಅಂದ್ರೆ ಇಸ್ರೇಲರಲ್ಲಿ ಒಂದು ವಿಶೇಷವಾದ ಒಂದು ಆಶೀರ್ವಾದ ಇರುತ್ತೆ. ಚೊಚ್ಚಲ್ ಮಗನಿಗೆ ಅವನಿಗೆ ಆಸ್ತಿಯಲ್ಲಿ ಎರಡು ಭಾಗ ಅಂತ ಇರುತ್ತೆ. ಸೊ ಆ ಚೊಚ್ಚಲ್ತನಕ್ಕೆ ಇರುವಂತ ಒಂದು ವಿಶೇಷವಾದ ಒಂದು ಆಶೀರ್ವಾದ. ಇನ್ನೊಂದು ವಾಕ್ಯ ಅದರ ಅನುಸಾರವಾಗಿ ಇನ್ನೊಂದು ವಾಕ್ಯವನ್ನು ಇಬ್ರೂಸ್ 12:16 ಓದ್ಬೇಕಾಗಿ ಕೇಳ್ಕೊತೀನಿ. ಇಬ್ರಿಯರ್ ಪುಸ್ತಕ 12:16. ಸಭೆಯನ್ನು ಕೆಡಿಸಿದಂತೆ ಯಾವ ಜಾರನಾಗಲಿ ಎಸ್ಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಆ ಎಸ್ಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಇಲ್ಲಿ ಒಳ್ಳೆ ಪಾಠ. ಇಲ್ಲಿ ಒಂದು ವಿಶೇಷವಾದ ಒಂದು ಆಶೀರ್ವಾದ ಅಂದ್ರೆ, ಈ ಲೋಕದಲ್ಲಿ ನಮ್ಮನ್ನ ಮರಳು ಮಾಡಂತ ಬಹಳ ಅಂತ ವಿಷಯಗಳು ಇದೆ. ಸೊ ನಾವು ಯಾವುದೇ ರೀತಿ ಒಂದು ಈ ಲೋಕದ ವಿಚಾರಕ್ಕೆ ನಾವು ಜ್ಞಾನ ಕೊಡಬಾರ್ದು. ಪ್ಲಸ್ ಆ ಒಂದು ನಮಗೆ ಕೊಟ್ಟಿರಂತ ಒಂದು ಆಶೀರ್ವಾದವನ್ನು ನಾವು ಒಂದು ಸಣ್ಣ ಒಂದು ಒಂದು ಇಚ್ಛೆಯಿಂದನು ಅದನ್ನ ನಾವು ಕಳ್ಕೊಳ್ಳಕ್ಕೆ ನಾವು ದೃಢವಾಗಿರ್ಬೇಕು. ಕಳ್ಕೊಳ್ದಿರೆ ನಾವು ದೃಢವಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಸೂಚಿಸುತ್ತೆ. ಇನ್ನೊಂದು 15 ಓದಿದ್ದೀರಾ? 15 ಸರಿ ಹೇಳಿ ಬ್ರದರ್. ಇಬ್ರು 15 ಬ್ರದರ್, 12:15. 12:15 ಬ್ರದರ್, ಓದ್ತೀನಿ ಬ್ರದರ್. ಈಗ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರೂ ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸಿದಂತೆ ಯಾವ ಜಾರನಾಗಲಿ ಎಸ್ಸವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಬ್ರದರ್ ಸಿಸ್ಟರ್, ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ನಾವು ಒಂದು ಎಚ್ಚರಿಕೆಯಿಂದ ನಾವು ಒಂದು ನಮ್ಮೆಲ್ಲ ಇರುವಂತ ಒಂದು ದೊಡ್ಡ ಆಶೀರ್ವಾದನ, ನಮ್ಮಲ್ಲಿ ಇರುವಂತ ಒಂದು ಗುಣಗಳನ್ನ ನಾವು ಒಂದು ಚಿಕ್ಕ ಒಂದು ಇಚ್ಛೆಗೋಸ್ಕರ ಕಳ್ಕೋಬಾರ್ದು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಏಸಾವು ಇಲ್ಲಿ ಯಾವ ರೀತಿ ಅವನು ತೋರಿಸ್ಕೊಳ್ತಾ ಅಂದ್ರೆ, ಅವನು ಲೋಕದ ವಿಚಾರಕ್ಕೆ ಅವನು ತೋರಿಸ್ಕೊಳ್ತಾ ಇದ್ದಾನೆ. ಪಡ್ಕೊಳ್ಳೋಕೋಸ್ಕರ ಎಲ್ಲವನ್ನು ಕಳ್ಕೊಳ್ಳೋಕೆ ತಯಾರಾಗಿರ್ತಾರೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಿರೋದ್ರಿಂದ ಏಸಾವು ಬಂದ್ಬಿಟ್ಟು ಲೋಕ ಜನಕ್ಕೆ ಉದಾಹರಣೆ ಆಗಿರ್ತಾನೆ. ಇನ್ನೊಂದು ಯಾಕೋ ಬಂದು ಚಿಕ್ಕ ಹಿಂಡಿಗೆ ಉದಾಹರಣೆಯಾಗಿ ಇರ್ತಾರೆ. ಸೊ ಇನ್ನು ಈ ಒಂದು ಪಾಠದಲ್ಲಿ ಒಂದು ಈ ಒಂದು ಎಕ್ಸಾಂಪಲ್ ನಮ್ಗೆ ಜೀವಿತದಲ್ಲಿ ನಾವು ಇದನ್ನ ತಿಳ್ಕೋಬೇಕಾದಾಗ ನಮ್ಗೆ ಒಂದು ಅನುಭವ ಆಗುತ್ತೆ. ಯಾವ ರೀತಿ ನಾವು ದೃಢವಾಗಿರ್ಬೇಕು ಅನ್ನೋದನ್ನ ನಮ್ಗೆ ತಿಳ್ಕೊಡುತ್ತೆ. ಆಮೇಲೆ ಇನ್ನೊಂದು ಛಾಯೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ರಾಜ ರಾಣಿ ಅಂತ ಒಂದು ಟೈಪ್ ಆಂಟಿ ಟೈಪ್ ಇದೆ. ಸೊ ರಾಜ ಅಂದ್ರೆ ಯಾರು, ರಾಣಿ ಅಂದ್ರೆ ಯಾರು? ಸೊ ರಾಜ ಅಂದ್ರೆ ಯಾರು ಅಂದ್ರೆ ನಮ್ಮ ಯೇಸು ಕ್ರಿಸ್ತನು. ರಾಣಿ ಅಂದ್ರೆ ಯಾರು, ಯಾರನ್ನ ಹೇಳಕ್ಕಾಗುತ್ತೆ ಬ್ರದರ್? ರಾಣಿ ಅಂದ್ರೆ ಯಾರು? ಸಭೆ ಬ್ರದರ್, ಚಿಕ್ಕ ಇಂಡು ಸಭೆ. ಓಕೆ ಬ್ರದರ್, ರಾಣಿ ಅಂದ್ರೆ ಬೇರೆ ಯಾರಲ್ಲ, ನಾವೇನೆ ರಾಣಿ. ಸೊ ಈ ಇದು ಒಂದು ಛಾಯೆ ರುಜಿ ಸ್ವರೂಪವಾಗಿದೆ. ಸೊ ಈ ಒಂದು ವಿಚಾರ ನಾವು ಓದ್ಬೇಕಾದ್ರೆ ಒಂದು ವಾಕ್ಯದ ಮುಖಾಂತರ ಹೋಗೋಣ. ಕೀರ್ತನೆ 45:9. ನಿನ್ನ ಸ್ತ್ರೀ ಪರಿ
ಕಂಟಿನ್ಯೂ ಮಾಡಿ ಸಿಸ್ಟರ್. ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟದ ರಾಣಿಯು ಓಫಿರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ಓಕೆ ಸಿಸ್ಟರ್, ನೋಡಿ ಸಿಸ್ಟರ್, ಇಲ್ಲಿ ಹೇಳ್ಬೇಕಾದ್ರೆ ರಾಜ ರಾಣಿ ಅಂದ್ರೆ ಇಲ್ಲಿ ಒಂದು ಒಂದು ರಿಲೇಶನ್ಶಿಪ್ ನ ತೋರಿಸುತ್ತೆ. ಸೊ ರಾಣಿ ಅಂದ್ರೆ ಹೇಗಿರ್ಬೇಕು, ರಾಣಿ ಅಂದ್ರೆ ಹೇಗಿರ್ಬೇಕಂದ್ರೆ ಒಂದು ಗುಣಲಕ್ಷಣಗಳಲ್ಲಿ ತುಂಬಾ ಒಂದು ಅಲಂಕಾರವಾದ ಒಂದು ವಸ್ತ್ರ ಹಾಕಿರ್ತಾರೆ. ಸೊ ಅವರು ರಾಣಿ ಆತರ ಒಂದು ಇಮೇಜ್ ಆಗಿ ಇರುತ್ತೆ. ಇನ್ನೊಂದು ಅಧ್ಯಾಯ ಅದ್ರಲ್ಲೇ ಓದೋಣ, 45 ಅದೇ ಕೀರ್ತನೆ 45 ಆರನೇ ಅಧ್ಯಾಯ ಓದ್ಬೇಕಾಗಿರ್ಕೊತೀನಿ. ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿಯೂ ಇರುವುದು, ನಿನ್ನ ರಾಜದಂಡವು ನ್ಯಾಯ ಸ್ಥಾಪಕವಾದದ್ದೇ. ಓಕೆ ಸಿಸ್ಟರ್, ಇಲ್ಲಿ ನೋಡ್ಬೇಕಾದ್ರೆ ಆ ಸ್ತ್ರೀ ಅನ್ನೋರು ರಾಣಿ, ಆ ರಾಣಿ ಹೆಂಗಿರ್ಬೇಕು ಅಂದ್ರೆ ಅವ್ರ ಒಂದು ಗುಣಲಕ್ಷಣಗಳಲ್ಲಿ ಒಂದು ತುಂಬಾ ಒಂದು ಗ್ರ್ಯಾಂಡ್ ಆಗಿರ್ಬೇಕು, ಒಂದು ಗ್ರ್ಯಾಂಡ್ ಆಗಿ ಒಂದ್ ಏನ್ ಹೇಳುದು ಒಂದು ಆ ವಸ್ತ್ರ ಅದೆಲ್ಲ ನೋಡಿದಾಗ ಅವ್ರ ರಾಣಿ ಅನ್ನೋದನ್ನ ಐಡೆಂಟಿಫೈ ಆಗೋ ತರ ಒಂದು ಗುಣಲಕ್ಷಣಗಳು ಕಾಣ್ಬೇಕು. ಇನ್ನೊಂದು ಅಧ್ಯಾಯ ಅದ್ರಲ್ಲೇ 45:10-11 ಓದ್ಬೇಕಾಗಿರ್ತದೀನಿ ಸಿಸ್ಟರ್. ಎಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ಆತನೇ ನಿನಗೆ ಒಡೆಯನು, ಆತನಿಗೆ ನಮಸ್ಕರಿಸು. ಓಕೆ ಸಿಸ್ಟರ್, ಇಲ್ಲಿ ರಾಣಿ ಹೆಂಗಿರ್ಬೇಕಂದ್ರೆ ಅವರು ತವರು ಮನೆ ಬಿಟ್ಟು ಬರ್ಬೇಕು. ತವರು ಮನೆ ಅಂದ್ರೆ ನಮ್ಗೆ ತವರು ಮನೆ ಅಂದ್ರೆ ಯಾರಂದ್ರೆ ಆದಾಮಿಂದ ಬಂದಿರೋ ಅಂತ ಒಂದು ಲೋಕನೇ ನಮ್ಗೆ ತವರು ಮನೆ. ಸೊ ಈ ಲೋಕವನ್ನ ಬಿಟ್ಟು ಲೋಕದಲ್ಲಿ ನಾವು ಏನಿದೆಯೋ ಅದನ್ನ ನಾವು ಬಿಟ್ಟು ದೇವರ ಒಂದು ರಾಜ್ಯಕ್ಕೋಸ್ಕರ ನಮ್ಮನ್ನ ನಾವು ಬೆಳೆಸ್ಕೊಂಡು ಬರಬೇಕು ಅನ್ನೋದನ್ನ ಇಲ್ಲಿ ವಾಕ್ಯ ಹೇಳುತ್ತೆ. ಆಮೇಲೆ ಇನ್ನೊಂದು 13-14 ಓದ್ಬೇಕಾಗಿರ್ಕೊತೀನಿ ಸಿಸ್ಟರ್, ಮುಂದಕ್ಕೆ 13-14. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ. ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಇಲ್ಲಿ ನೋಡ್ಬೇಕಾದ್ರೆ ಸಿಸ್ಟರ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿ ಒಂದು ರಾಣಿ ಅಂದಾಗ ಅವರು ಯಾವ ತರ ಒಂದು ಡಿಫ್ರೆಂಟ್ ಅಂದ್ರೆ ರಾಣಿಗೆ ಅಂತ ಒಂದು ಒಂದು ಐಡೆಂಟಿಫಿಕೇಶನ್ ಇರುತ್ತೆ. ಆ ಐಡೆಂಟಿಫಿಕೇಶನ್ ತರನೇ ಅವರು ಒಂದು ವಸ್ತ್ರದಲ್ಲಾಗ್ಲಿ ಒಂದು ಗ್ರ್ಯಾಂಡ್ ಲುಕ್ ಆಗಿರ್ಲಿ ಆತರ ಒಂದು ಇರುತ್ತೆ. ಅದ್ರ ಜೊತೆ ಅವ್ರಿಗೆ ಒಂದು ಸಖಿಯರ್ ಅಂತ ಇರ್ತಾರೆ. ಆ ಸಖಿಯರಿಗೂ ಈ ರಾಣಿಗೂ ಇರುವಂತ ಒಂದು ಇದೇನಂದ್ರೆ ನಾವು ಯಾವತ್ತು ಸಖಿಯರಾಗಿರ್ಬಾರ್ದು, ರಾಣಿಯಾಗಿರ್ಬೇಕು. ನಮ್ಮ ಗುಣಲಕ್ಷಣಗಳಲ್ಲಿ ನಾವು ಒಂದು ನೀತಿಯ ಒಂದು ವಸ್ತ್ರದಲ್ಲಿ ನಾವು ಅವ್ರ ಒಂದು ಅಲಂಕಾರವಾದ ಒಂದು ವಸ್ತ್ರದಲ್ಲಿ ನಾವು ಗುಣಲಕ್ಷಣಗಳು ಹೊಂದ್ಕೊಂಡು ಒಂದು ರಾಣಿಯಾಗಿ ನಾವು ಇರಬೇಕು. ಸೊ ಇದು ಎರಡನೇ ಉದಾಹರಣೆ ಆಗಿದೆ. ಮೂರನೇ ಉದಾಹರಣೆ ನಾವು ನೋಡ್ಬೇಕಾದ್ರೆ 10 ಕನ್ಯಶ್ರೀಯಲ್ಲಿ ಬುದ್ಧಿಯುಳ್ಳ ಕನ್ಯಶ್ರೀರು, ಬುದ್ಧಿ ಇಲ್ಲದ ಕನ್ಯಶ್ರೀ, ಈ ಒಂದು ಪಾಠವನ್ನ ನಾವು ಆಲ್ರೆಡಿ ನಾವು ಓದಿರ್ಬೇಕು. ಸೊ ಇದು ಛಾಯೆ ನಿಜ ಸ್ವರೂಪಕ್ಕೆ ಸಭೆಯ ಒಂದು ಛಾಯೆ ನಿಜ ಸ್ವರೂಪಕ್ಕೆ ಆಗಿದೆ. ಸೊ ಮೂರನೆಯ ಉದಾಹರಣವಾಗಿ ನಾವು ವಾಕ್ಯ ಮುಖಾಂತರ ಹೋಗೋಣ. ಮತ್ತಾಯ 25:1-4 ಓದ್ಬೇಕಾಗಿರ್ಬೋದು. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಕನ್ಯಕರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಬುದ್ಧಿ ಇಲ್ಲದವರು, 5 ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಯಲ್ಲಿ ಎಣ್ಣೆ ತಕ್ಕೊಂಡರು. ಕಂಟಿನ್ಯೂ ಮಾಡ್ಲಾ ಬ್ರದರ್. ಓಕೆ ಬ್ರದರ್, 4 ಗಂಟೆ ಆಯ್ತು ಸಿಸ್ಟರ್. ಹಾ, 4 ಕಂಪ್ಲೀಟ್ ಆಯ್ತು ಬ್ರದರ್. ಓಕೆ ಓಕೆ ಸಿಸ್ಟರ್, ಓಕೆ. ಇವಾಗ ಈ
ಹತ್ತು ಜನ ಕನ್ಯರು ಬಗ್ಗೆ ನಾವು ಪಾಠ ನಾವು ಚೆನ್ನಾಗಿ ಉಳಿದ್ರಿಂದ ಈ ಹತ್ತು ಜನರಲ್ಲಿ ಐದು ಜನ ಕನ್ಯರು ಬಿಟ್ಟು ಪಾತ್ರೆಯಲ್ಲೂ ಎಣ್ಣೆ ಇಟ್ಟಿದ್ರು, ದೀಪದಲ್ಲೂ ಎಣ್ಣೆ ಇತ್ತು. ಇನ್ನೂ ಐದು ಜನರು ಎಣ್ಣೆ ದೀಪದಲ್ಲಿ ಮಾತ್ರ ಇತ್ತು, ಪಾತ್ರೆಯಲ್ಲಿ ಇರಲಿಲ್ಲ. ಸೊ ಈ ಒಂದು ನಮಗೆ ಪಾಠ ಹೇಗಾಗಿದೆ ಅಂದ್ರೆ ನಮ್ ದೀಪ ಅಂದ್ರೆ ಏನು, ಮತ್ತೆ ಈ ಒಂದು ಪಾಠ ನಮ್ಗೆ ಯಾವ ತರ ಇದೆ ಅಂದ್ರೆ ಈ ಐದು ಕನ್ಯಶ್ರೀ ಬಂದ್ಬಿಟ್ಟು ದೊಡ್ಡ ಸಮೂಹಕ್ಕೆ ಉದಾಹರಣೆ ಆಗಿದೆ. ಇನ್ನ ಐದು ಕನ್ಯಶ್ರೀ ಬಂದು ನಮ್ಮ ಚಿಕ್ಕ ಹಿಂಡಿಗೆ ಉದಾಹರಣೆ ಆಗಿದೆ. ಈ ಎಣ್ಣೆ ದೀಪ ಅಂದ್ರೆ ಏನು ಅನ್ನೋದು ನಮ್ ತಿಳಿದ ಹಾಗೆ ಸಿಸ್ಟರ್ ಇನ್ನೊಂದು ಇಪ್ಪತ್ತೈದು ಐದು ಗಂಟೆ ಐದು ಒಂದು ತಿಂಗಳ ಸಿಸ್ಟರ್ ಇಪ್ಪತ್ತೈದು ಐದು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಸೊ ನಾವು ಇಲ್ಲಿ ಈ ಐದು ಕನ್ಯಶ್ರೀರು ದೀಪದಲ್ಲೂ ಎಣ್ಣೆ ಇಟ್ಕೊಂಡು ಪಾತ್ರೆಯಲ್ಲೂ ಎಣ್ಣೆ ಇಟ್ಕೊಂಡಿದ್ರು. ಸೊ ದೀಪ ಅಂದ್ರೆ ಏನು, ಆ ದೀಪ ಅಂದ್ರೆ ಏನು, ಎಣ್ಣೆ ಅಂದ್ರೆ ಏನು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ದೀಪ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ನಾವು ಕೀರ್ತನೆ 119 105 ವಾಕ್ಯ 119 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ. ಅಂದ್ರೆ ಇಲ್ಲಿ ನಮ್ಗೆ ದೀಪ ಅಂದ್ರೆ ವಾಕ್ಯ ಅಂತ ಕ್ಲೀನ್ ಆಗಿ ನಮ್ಗೆ ಸ್ಪಷ್ಟವಾಗಿ ಹೇಳಿದೆ. ಅದು ನಮ್ಗೆ ದಾರಿಗೆ ದೀಪ ಅಂದ್ರೆ ನಾವು ಯಾವ ತರ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಬೆಳಕಾಗಿದೆ. ಸೊ ಇಲ್ಲಿ ನಮಗೆ ಈ ದೀಪ ಇಟ್ಕೊಂಡಿರುವಂತ ಈ ಐದು ಕನ್ಯಸ್ತ್ರೀಯರು ಮದಲಿಂಗನಿಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ಮುನ್ನೆಚ್ಚರಿಕೆಯಿಂದ ಅವರು ದೀಪದಲ್ಲಿ ಮಾತ್ರ ಅಲ್ದಿದ್ರೆ ಪಾತ್ರೆಯಲ್ಲೂ ಸಹ ಆ ಎಣ್ಣೆ ಒಂದು ಇಟ್ಟಿರ್ತಾರೆ. ಇನ್ನೊಂದು ವಾಕ್ಯ 25:6 ಕಂಟಿನ್ಯೂ ಮಾಡ್ಬೇಕು ಸಿಸ್ಟರ್. ಮತ್ತಯ್ಯ ಆದರೆ ಅರ್ಧರಾತ್ರಿಯಲ್ಲಿ ಈಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಕಂಟಿನ್ಯೂ ಮಾಡ್ಲ ಬ್ರದರ್. ಅರ್ಧರಾತ್ರಿಯಲ್ಲಿ ಮದಲಿಂಗನು ಬರ್ತಾರೆ. ಸೊ ಅಲ್ಲಿ ಐದು ಕನ್ಯಶ್ರೀ ಹತ್ರ ಒಂದು ಪಾತ್ರೆಯಲ್ಲಿ ಎಣ್ಣೆ ಇರೋದ್ರಿಂದ ಅವರು ಆ ಮದಲಿಂಗನ ಜೊತೆ ಒಂದು ರೂಮಲ್ಲಿ ನಡ್ಕೊಳ್ತಾರೆ. ಇನ್ನ ಐದು ಕನ್ಯಶ್ರೀ ಹತ್ರ ಎಣ್ಣೆ ಇರೋದಿಲ್ಲ, ಅವರು ತೂಕಡಿಸಿ ನಿದ್ದೆ ಮಾಡಿರ್ತಾರೆ. ಸೊ ಇಲ್ಲಿ ಏನಂದ್ರೆ ನಮ್ಗೆ ಒಂದು ಲೋಕದ ವಿಚಾರವಾಗಿ ನಾವು ಬಂದ್ಬಿಟ್ಟು ಲೋಕದ ವಿಚಾರವಾಗಿ ಹೇಳಿದರೆ ನಾವು ಒಂದು ದೈವಿಕವಾಗಿ ದೇವರ ಒಂದು ಒಂದು ಮಹಿಮೆಯನ್ನ ನಾವು ಅವ್ರಿಗೋಸ್ಕರ ನಾವು ಅರ್ಪಣೆಯಿಂದ ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡುತ್ತೆ. ಅದೇ ಇನ್ನೊಂದು ವಾಕ್ಯ ಕಂಟಿನ್ಯೂ ಮಾಡಿಬಿಡ ಸಿಸ್ಟರ್, 25:7. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತಿಯರಿಗೆ ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತಿಯರು ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಓದಿತ್ತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಸೊ ಈ ಐದು ಕನ್ಯಸ್ಥರು ಅವ್ರನ್ನ ಕೇಳ್ತಾರೆ, ನಿಮ್ಮ ಹತ್ರ ಇರೋ ಸ್ವಲ್ಪ ಎಣ್ಣೆ ನಮ್ಗೆ ಕೊಡಿ ಅಂದ್ಬಿಟ್ಟು. ಇಲ್ಲಿ ಈ ಎಣ್ಣೆ ಅನ್ನೋದು ಏನಂದ್ರೆ ಪವಿತ್ರಾತ್ಮನ ಒಂದು ಆಶೀರ್ವಾದ. ಈ ಒಂದು ನಮ್ಮ ಗುಣಲಕ್ಷಣಗಳನ್ನ ಇನ್ನೊಬ್ರಿಗೆ ನಾವು ಕೊಡೋದಿಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಅವ್ರು ಹೇಳ್ತಾರೆ, ನೀವು ಹೋಗಿ ಬೇರೆ ಕಡೆ ಪರ್ಚೇಸ್ ಮಾಡ್ಕೊಳ್ಳಿ ಅಂದ್ರೆ ಈಸ್ಕೊಳ್ಳಿ ಅನ್ನೋ ತರ ಹೇಳ್ತಾರೆ. ಇನ್ನೊಂದು ಕಂಟಿನ್ಯೂ ಮಾಡ್ಬೇಡ. ನೆಕ್ಸ್ಟ್ 9:25. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು, ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನದವರೆಗೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಓಕೆ ಸಿಸ್ಟರ್, ಇಲ್ಲಿ ನಮ್ಗೆ ಏನ್ ಪಾಠ ಅಂದ್ರೆ
ಈ ಕನ್ಯೆ ಈ ಐದು ಬುದ್ಧಿ ಉಳ್ಳ ಕನ್ಯೆ ಸ್ತ್ರೀಯರು ಮದುವೆ ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಇನ್ನ ಐದು ಮಂದಿ ಅವರು ಬಂದು ಬಾಗಿಲು ತಟ್ಟುವಾಗ ನೀವು ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರು ನಾವು ಒಂದು ಒಂದು ಅಲಕ್ಷೆಯಿಂದ ನಾವು ಇದ್ರೆ ನಾವು ಅದಾದ್ಮೇಲೆ ಎಷ್ಟೇ ಪಶ್ಚಾತ್ತಾಪ ಪಟ್ಟರು ನಮ್ಗೆ ಆ ಒಂದು ಆಶೀರ್ವಾದ ನಮ್ಗೆ ಸಿಗೋದಿಲ್ಲ. ಆದ್ರಿಂದ ನಾವು ಯಾವುದೇ ಒಂದು ವಿಚಾರದಲ್ಲಿ ದೇವರ ಒಂದು ಐಕ್ಯತೆಯಲ್ಲಿ ಯಾವತ್ತು ನಾವು ಕರೆಕ್ಟ್ ಆಗಿ ನಡ್ಕೋಬೇಕು. ಮತ್ತೆ ನಮ್ಮ ಗುಣಲಕ್ಷಣಗಳನ್ನ ನಾವು ಯಾವುದೇ ಕಾರಣದಲ್ಲೂ ನಾವು ಯಾರಿಗೋಸ್ಕರ ನಾವು ಅದನ್ನ ಬಿಟ್ಕೊಡುವ. ಸಿಸ್ಟರ್, ಇನ್ನೊಂದು ವಾಕ್ಯ 2 ಕೊರಿಂಥ್ಯರ್ 11:12. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಇವಾಗ ಇಲ್ಲಿ ಒಂದು ಶುದ್ಧ ಕನ್ಯೆ, ಶುದ್ಧ ಕನ್ಯರು ಅಂದ್ರೆ ನಾವು ಒಂದು ಗುಣಲಕ್ಷಣದಲ್ಲಿ ತುಂಬಾ ಶುದ್ಧವಾಗಿರುವಂತ ಒಂದು ಕನ್ಯರಾಗಿದ್ದಾಗ ನಾವು ಆ ದೇವರ ಒಂದು ಮದುವೆಗೆ ನಾವು ಒಂದು ಒಡಂಬಡಿಕೆ ಅಂದ್ರೆ ಒಂದು ಎಂಗೇಜ್ಮೆಂಟ್ ತರ ಮಾಡ್ಕೋಬಹುದು. ಸೊ ನಾವು ಆ ತರ ಬುದ್ಧಿ ಉಳ್ಳ ಕನ್ಯರಲ್ಲಿ ಅದೇ ರೀತಿ ದೀಪದಲ್ಲಿ ಎಣ್ಣೆನು ಮತ್ತೆ ಪಾತ್ರೆ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ಆ ಪಾತ್ರೆಯಲ್ಲೂ ಎಣ್ಣೆ ಇರಬೇಕು. ಅಂದ್ರೆ ನಮ್ಮ ಒಂದು ಪಾತ್ರೆ ಒಂದು ದೇವ್ರು ಇದು ಹೇಳಿದ್ದಾರೆ ಅದ್ ಹೇಳಿದಾರೆ ಅನ್ನೋದನ್ನ ಬಿಟ್ಟು ಅದನ್ನ ನಾವು ಅಳವಡಿಸಿದ್ರೆ ಮಾತ್ರ ದೇವ್ರಿಗೆ ನಾವು ಕೊಡುವಂತ ಒಂದು ನಿಜವಾದ ಒಂದು ಒಂದು ಗುಣಲಕ್ಷಣ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಇನ್ನೊಂದು ಛಾಯೆ ಬಂದ್ಬಿಟ್ಟು ನಮ್ಗೆ ಗಿದಿಯೋನ್ ಬಗ್ಗೆ ಒಂದು ಪಾಠ ಇದೆ. ಸೊ ಅದನ್ನ ನಾವು ಹೋಗೋಣ. ಜಡ್ಜಸ್ ಅಂದ್ರೆ ನ್ಯಾಯಸ್ಥಾಪಕರು 7:1-7 ಓದಬೇಕು. ಯೆರುಬ್ಬಾಳ ನೆನೆಸಿಕೊಳ್ಳುವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಹರೋದಿನ ಬುಗ್ಗೆಯ ಬಳಿಯಲ್ಲಿ ಇಳುಕೊಂಡರು. ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಇಂದಿನ ತಗ್ಗಿನಲ್ಲಿ ಮಿದ್ಯಾನ್ಯರ ದಂಡಿಳಿದು ಬಂದಿತ್ತು. ಆಗ ಯೆಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ, ಒಪ್ಪಿಸಿಕೊಟ್ಟರೆ ಸ್ವ ಹಸ್ತದಿಂದಲೇ ನಮಗೆ ರಕ್ಷಣೆಯುಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. ಓಕೆ ಸಿಸ್ಟರ್, ಈ ಗಿದಿಯೋನು ಒಂದು ಯುದ್ಧಕ್ಕೆ ಎದುರಾಳಿಗಳಲ್ಲಿ 120,000 ಜನ ಯುದ್ಧಕ್ಕೆ ಬರ್ತಾರೆ ಸಿಸ್ಟರ್, ಬ್ರದರ್ ಸಿಸ್ಟರ್. ಮತ್ತೆ ಈ ಗಿದಿಯೋನ್ ಹತ್ರ ಇರುವಂತ ಒಂದು ಜನಸಂಖ್ಯೆ ಬಂದ್ಬಿಟ್ಟು 32,000 ಜನ. ಸೊ ಈ 32,000 ಜನನ ಒಂದು 120,000 ಜನನ ಎದುರುಗೊಳ್ಬೇಕು. ಸೊ ಈ ತರ ಒಂದು ಇದು ಬಂದಾಗ ದೇವರು ಗಿದಿಯೋನ್ಗೆ ಒಂದು ಆಜ್ಞೆ ಮಾಡ್ತಾರೆ. ಇನ್ನೊಂದು ವಾಕ್ಯ 8:10 ಓದ್ಬೇಕಾಗಿ ಕೇಳ್ಕೊತೀವಿ ಸಿಸ್ಟರ್. 8:10 ಗಿದಿಯೋನನ್ನು ಆ 300 ಜನರನ್ನು ಇಟ್ಟುಕೊಂಡು ಉಳಿದ ಇಸ್ರಾಯೇಲರನ್ನು ಅವರವರ ಗುಡಾರಗಳಿಗೆ ಕಳುಹಿಸಿದನು. ಕಳುಹಿಸುವಾಗ ಅವರ ಹತ್ತಿರ ಇದ್ದ ಆಹಾರವನ್ನು ಕೊಂಬುಗಳನ್ನು ತನ್ನ ಜನರಿಗೋಸ್ಕರ ತೆಗೆದುಕೊಂಡನು. ಮಿದ್ಯಾನ್ಯರ ದಂಡು ಕೆಳಗೆ ತಗ್ಗಿನಲ್ಲಿ ಇಳುಕೊಂಡಿತ್ತು. ಅದೇ ದಿವಸ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ಎದ್ದು ಹೋಗಿ ಶತ್ರುಗಳ ಪಾಳೆಯದ ಮೇಲೆ ಬೀಳು ಅಂದನು. ಅದನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಒಂಬತ್ತು ವಾಕ್ಯ ಮುಗೀತು ಬ್ರದರ್. ಸಿಸ್ಟರ್ ಡಿಸ್ಕನೆಕ್ಟ್ ಆಗ್ತಿದೆ. ಓಕೆ, ಆಕ್ಚುಲಿ ಈ ವಾಕ್ಯ ಮೂರನೇ ಸಿಸ್ಟರ್ ಅದೇ ನ್ಯಾಸಪ್ರ 7:3 ಬ್ರದರ್. 7:3 ಸಿಸ್ಟರ್, 7:3. ಆದುದರಿಂದ
ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ಹಾಗೆ ಮಾಡಲು 22,000 ಮಂದಿ ಹಿಂದಿರುಗಿ ಹೋದರು, 10,000 ಮಂದಿ ಉಳಿದರು. ಸಿಸ್ಟರ್, ಇಲ್ಲಿ ದೇವರು ಗಿದ್ಯೋನ್ಗೆ ಒಂದು ಹಾಗೆ ಒಂದು ಇದು ಒಂದು ಆಜ್ಞೆ ಮಾಡ್ತಾರೆ. ಇಲ್ಲಿ ಧೈರ್ಯ ಇಲ್ದೆ ಇರೋರು, ಹೆದರಿಕೆ ಇರೋರು ಎಲ್ಲ ಹಿಂದಿರುಗಿ ಬಿಡ್ರಿ, ನಿಮ್ಮ ಗುಡಾರಕ್ಕೆ ಹೋಗ್ಬಿಡ್ರಿ ಅಂದಾಗ 32,000 ಜನ ಇರುವಂತ ಒಂದು ಇದರಲ್ಲಿ 22,000 ಜನ ವಾಪಸ್ ಹೊಟ್ಟೋಗುತ್ತಾರೆ. ಇನ್ನ ಎಷ್ಟು ಜನ, ಇನ್ನ 10,000 ಜನ ಉಳ್ಕೋತಾರೆ. ಸೊ ಈ 10,000 ಜನದಲ್ಲೂ ಅದನ್ನು ಹೆಚ್ಚು ಅಂತ ದೇವ್ರು ಹೇಳ್ತಾರೆ, ಅದನ್ನು ಹೆಚ್ಚಾಯ್ತು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಮುಂದುವರಿಸ್ತೀವಿ ಸಿಸ್ಟರ್, 7:4. ಯೆಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿ ಇರುವಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಅಳ್ಳಕ್ಕೆ ಕರೆದುಕೊಂಡು ಹೋಗಿ, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು, ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವೆನು ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವೆನು ಅವರು ಹೋಗದಿರಲಿ ಅಂದನು. ಇಲ್ಲಿ ದೇವ್ರು ಹೇಳ್ತಾರೆ, ನಿನ್ ಸಂಗಡ ಇರುವಂತ ಒಂದು 10,000 ಜನ ಇದಾರಲ್ಲ, ಅವರು ಹೆಚ್ಚಾಗಿದ್ದಾರೆ. ಸೊ ಅವ್ರಿಗೆ ಇನ್ನೊಂದು ಪರೀಕ್ಷೆಯನ್ನ ಕೊಡೋಣ, ಅಲ್ಲಿ ಇರುವಂತ ತಗ್ಗಿಗೆ ಹೋಗಿ ಅವ್ರಿಗೆ ಒಂದು ಪರೀಕ್ಷೆ ಕೊಡ್ತೀನಿ, ಅಲ್ಲಿ ಕರ್ಕೊಂಡು ಹೋಗಿ ಅಂತ ದೇವ್ರು ಒಂದು ಆಜ್ಞೆನ ಅವ್ರು ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಕಂಟಿನ್ಯೂ ಮಾಡಿ ಸಿಸ್ಟರ್, 7:7. ಜಡ್ಜಸ್ ನ್ಯಾಯಸ್ಥಾಪಕರು 7:7. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನ್ಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಉಳಿದವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಓಕೆ ಸಿಸ್ಟರ್, ಇಲ್ಲಿ ಆ ನೀರನ್ನ ಕುಡಿಯೋದ್ರಲ್ಲಿ ಒಂದು ಪರೀಕ್ಷೆಯನ್ನ ಇಡ್ತಾರೆ. ಆ ಪರೀಕ್ಷೆಯಲ್ಲಿ ಕೆಲವರು ಡೈರೆಕ್ಟ್ ಆಗಿ ಆ ನೀರಲ್ಲಿ ನಾಯಿ ತರ ಬಾಯಿ ಆಗ್ತಾರೆ, ಇನ್ನ ಕೆಲವರು ಮಂಡಿ ಕಾಲು ಊರ್ಕೊಂಡು ಆ ನೀರನ್ನ ಶುದ್ಧ ಮಾಡಿ ಕೈಯಿಂದ ಶುದ್ಧ ಮಾಡಿ ಅದನ್ನ ಕುಡಿತಾರೆ. ಸೊ ಅಲ್ಲಿ ದೇವರು ಅವ್ರನ್ನ ಬೇರೆ ಕೊಡ್ತಾರೆ, ಯಾರೆಲ್ಲ ಮಂಡಿ ಕಾಲಕೊಂಡು ಕೈಯಿಂದ ಎತ್ತಿ ಕುಡಿದ್ರು ಅವ್ರನ್ನ ಆಯ್ಕೆ ಮಾಡ್ಕೋ ಅನ್ನೋದು ಹೇಳಿದಾಗ ಅಲ್ಲಿ ಎಷ್ಟು ಜನ ಆಯ್ಕೆ ಮಾಡ್ಕೊಡ್ತಾರಂದ್ರೆ 10,000 ಜನರಲ್ಲಿ ಎಲ್ಲ ಕಳ್ಕೊಂಡು 300 ಜನ ಉಳಿತಾರೆ. ನೆಕ್ಸ್ಟ್ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿ ಸರ್, 7:8. ಗಿದ್ಯೋನನು ಆ 300 ಜನರನ್ನು ಇಟ್ಟುಕೊಂಡು ಉಳಿದ ಇಸ್ರಾಯೇಲರನ್ನು ಅವರವರ ಗುಡಾರಗಳಿಗೆ ಕಳುಹಿಸಿದನು. ಕಳುಹಿಸುವಾಗ ಅವರ ಹತ್ತಿರ ಇದ್ದ ಆಹಾರವನ್ನು ಕೊಂಬುಗಳನ್ನು ತನ್ನ ಜನರಿಗೋಸ್ಕರ ತೆಗೆದುಕೊಂಡು ಮಿದ್ಯಾನ್ಯರ ದಂಡು ಕೆಳಗೆ ತಗ್ಗಿನಲ್ಲಿ ಇಳುಕೊಂಡಿತ್ತು. ಈ 300 ಜನ ಇಟ್ಕೊಂಡು ಅವನು ಯುದ್ಧಕ್ಕೆ ಹೋಗ್ತಾನೆ. ಸೊ ಯುದ್ಧ ಅಂದ್ಮೇಲೆ ಎದುರಾಳಿಗಳನ್ನ ಫೈಟ್ ಮಾಡೋದಿಕ್ಕೆ ಒಂದು ಆಯುಧ ಏನನ ಒಂದು ಆಯುಧ ಇರಬೇಕು. ಬಟ್ ನಮ್ಮ ದೇವರಾದವರು ಎಂತ ಒಂದು ಅವ್ರಿಗೆ ಒಂದು ಗೈಡ್ ಲೈನ್ ಕೊಡ್ತಾ ಇದಾರೆ ಅಂದ್ರೆ ಅದೇ ಇದರಲ್ಲಿ 7:20 ಓದಿ ಸಿಸ್ಟರ್, 7:20. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಹೊಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯೆಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ಪಾಳೆಯದವರಾದರೂ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗ ಆರಂಭಿಸಿದರು. ಇಲ್ಲಿ ಈ 300 ಜನ ಕೊನೆಯದಾಗಿ ಉಳಿಯಂತ ಈ 300 ಜನ ಬಂದ್ಬಿಟ್ಟು 3 ಗ್ರೂಪ್ ಆಗಿ ಅವ್ರನ್ನ ಬೇರೆ ಮಾಡಿ ಅವರು ಒಂದು ಮಡಕೆ ಒಂದು ಪಂಜು ಇಟ್ಕೊಂಡು ಒಂದು ತುತ್ತೂರಿ ಈ 3 ಒಂದು ಆಯುಧನ ಇಟ್ಕೊಂಡು ಒಂದು ಯುದ್ಧಕ್ಕೆ ಸಾರ್ತಾರೆ. ಸೊ ಈ ಮಡಕೆನ ಒಡೆದು ಆ ಪಂಜನ ತಗೊಂಡು ಅವ್ರ ತುತ್ತಿ ಉಳ್ಕೊಂಡು ಯೋಹೋವನ ಅಂತ ಹೇಳ್ಕೊಂಡು ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇನ್ನೊಂದು ವಾಕ್ಯ ಎಫಿಸಿಯರ್ ಬರೆದಂತ ಪುಸ್ತಕದಲ್ಲಿ 6:12 ಓದುವಾಗ ಕೇಳ್ಬಿಟ್ಟು ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ,
ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಓಕೆ ಸಿಸ್ಟರ್, ಇಲ್ಲಿ ನಮಗೆ ನಮ್ಮ ನಾವು ಯಾರ ಜೊತೆ ಫೈಟ್ ಮಾಡ್ತಾ ಇದೀವಿ ಅಂದ್ರೆ ಈ ಲೋಕದ ಮನುಷ್ಯರ ಜೊತೆ ಫೈಟ್ ಮಾಡ್ತಾ ಇಲ್ಲ, ಈ ಒಂದು ಸಿಸ್ಟಮ್ ಜೊತೆ ನಾವು ಫೈಟ್ ಮಾಡ್ತಾ ಇದ್ವಿ. ಅಂದ್ರೆ ಈ ಅಧಿಕಾರಿಗಳು, ಆ ಅಧಿಕಾರ ಲೋಕದಲ್ಲಿ ಇರುವಂತ ಒಂದು ಅಧಿಕಾರ ಮತ್ತೆ ದುರಾತ್ಮಕಳ ಸಿಸ್ಟರ್ ಇನ್ನೊಂದ್ಸರಿ ಅದನ್ನ ಓದ್ಬೋದಾ? ಓಕೆ ಬ್ರದರ್. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆ ಅಧಿಕಾರಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಓಕೆ ಸಿಸ್ಟರ್, ಆಕಾಶದಲ್ಲಿ ಇರುವಂತ ದುರಾತ್ಮಗಳ ಸೇನೆ ಮೇಲೂ ನಮ್ಮ ಹೋರಾಟ ಇದೆ. ಸೊ ಈ ತರ ಹೋರಾಟ ಓಡ್ಬೇಕಂದ್ರೆ ನಾವು ಯಾವ ತರ ಹೋರಾಟ ಮಾಡ್ಬೇಕು ಅನ್ನೋದನ್ನ ಈ ಒಂದು ಯುದ್ಧ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಅಂದ್ರೆ ಒಂದು ಪಂಜು, ಒಂದು ಮಡಿಕೆ ಅಂದ್ರೆ ಏನಂದ್ರೆ ನಮ್ಮ ಒಂದು ಕೆಟ್ಟ ಗುಣಲಕ್ಷಣಗಳು, ನಮ್ಮ ಒಂದು ಕೆಟ್ಟ ಗುಣಲಕ್ಷಣ ಹೊಡೆದು ದೇವರ ಒಂದು ಆ ಪಂಜು ದೇವರ ಒಂದು ಬೆಳಕು ಅಂದ್ರೆ ನಮ್ಮ ಒಂದು ಗುಣಲಕ್ಷಣಗಳಲ್ಲಿ ನಮ್ಮ ನಾವು ಹೇಗೆ ಬೇರೆಯವ್ರಿಗೆ ಲೋಕ ಜನಕ್ಕೆ ನಾವು ಹೆಂಗ್ ಕಾಣ್ಬೇಕು ಅಂದ್ರೆ ಒಂದು ದೊಡ್ಡ ಒಂದು ಪ್ರಕಾಶವಾದ ಒಂದು ಗುಣಲಕ್ಷಣದಲ್ಲಿ ಕಾಣ್ಬೇಕು. ಆತರ ಒಂದು ತಗೊಂಡು ಒಂದು ಅದಲ್ದಿರೆ ತುತ್ತೂರಿಯನ್ನ ತಗೊಂಡು ನಾವು ಓದ್ಬೇಕು ಅನ್ನೋದನ್ನ ಈ ಯುದ್ಧದಲ್ಲಿ ಹೇಳ್ತಾರೆ. ಅಂದ್ರೆ ನಾವು ದೇವರ ಒಂದು ವಾಕ್ಯವನ್ನ, ದೇವರ ಒಂದು ಸಂದೇಶವನ್ನ ನಾವು ಸಾರ್ಬೇಕು. ಸೊ ಇಲ್ಲಿ ನಾವು ಈ ತರ ಒಂದು ಯುದ್ಧವನ್ನ ನಾನು ಈ ಲೋಕದಲ್ಲಿ ನಾವು ಮಾಡಬೇಕಾಗಿದೆ. ನಾವು ಯಾವತ್ತು ಬಂದ್ಬಿಟ್ಟು ನಮ್ಮ ಒಂದು ಗುಣಲಕ್ಷಣಗಳನ್ನ ನಾವು ಯಾವತ್ತು ತೋರಿಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಗುಣಲಕ್ಷಣಗಳು ಬೇರೆಯವ್ರ ಕಣ್ಣಿಗೆ ಕಾಣಬೇಕು. ಅದನ್ನ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಒಂದು ಹೇಳುತ್ತೆ. ಇದರ ಸಂಬಂಧಪಟ್ಟಾಗಿ ಇನ್ನೊಂದು ವಾಕ್ಯ ಮತ್ತಾಯ 16:24 ಓದ್ಬೇಕು ಸರ್. 16:24 ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಓಕೆ ಸಿಸ್ಟರ್, ಸೊ ಇಲ್ಲಿ ದೇವರು ಗಿದಿಯೋನಿಗೆ ಆಜ್ಞೆ ಮಾಡಿದಂಗೆ ಫಿಲ್ಟ್ರೇಷನ್ ಮಾಡ್ತಾರೆ. ದೇವರು ಯುದ್ಧಕ್ಕೆ ಹೋಗೋದಿಕ್ಕೆ 32,000 ಜನ ಜಾಗದಲ್ಲಿ ಯಾರು ಕರೆಕ್ಟ್ ಆಗಿ ಅವರ ಒಂದು ದೃಢವಾಗಿ ಧೈರ್ಯವಾಗಿ ಯಾರು ಇರ್ತಾರೆ ಅನ್ನೋದನ್ನ ಫಿಲ್ಟರ್ ಮಾಡಿದಾಗ ಅಲ್ಲಿ ಈ ಒಂದೇ ಸರಿ 22,000 ಜನನು ವಾಪಸ್ ಹೊಟ್ಟೋಗ್ತಾರೆ ಗುಡಾರಕ್ಕೆ. ಸೊ ಅದೇ ತರ ಒಂದು ಫಿಲ್ಟ್ರೇಷನ್ ಅಂದ್ರೆ ಇಲ್ಲಿ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಫಿಲ್ಟ್ರೇಷನ್ ದೇವರು ಇಟ್ಟಿದ್ದಾರೆ. ಅದು ಏನಂದ್ರೆ ನಾವು ಬರೀ ಬಿಲೀವರ್ಸ್ ಆಗಿದ್ರೆ ಮಾತ್ರ ಅಲ್ಲ, ನಾವು ಫಾಲೋವರ್ ಆಗಿರ್ಬೇಕು. ಫಾಲೋವರ್ ಅಂದ್ರೆ ದೇವರು ಏನ್ ಹೇಳ್ತಿದ್ರೆ ಆ ಯೋಜನೆಯನ್ನ ನಾವು ತಿಳ್ಕೊಂಡು ಅದ್ರ ಪ್ರಕಾರ ನಡಿಬೇಕು. ಬರೀ ದೇವರು ಹೇಳಿದ್ದಾರೆ, ವಾಕ್ಯ ಓದ್ತಾ ಇದ್ದೀವಿ, ನಾವು ಜ್ಞಾನ ಹೊಂದಿದೀವಿ, ಬರೀ ತಿಳ್ಕೊಂಡಿದ್ರೆ ಸಾಲದ್ರೆ ನಾವು ಅದನ್ನ ಅಳವಡಿಸ್ಬೇಕು. ಅದನ್ನ ಅಳವಡಿಸಿದಾಗೆ ದೇವ್ರಿಗೆ ನಾವು ಮೆಚ್ಚುವಂತ ರೀತಿಯಾಗಿ ಇರ್ತೀವಿ. ಇನ್ನೊಂದು ವಾಕ್ಯ ಮತ್ತೆ 22:14 ಓದ್ಬೇಕು ಸರ್. 22:14 ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಓಕೆ ಸಿಸ್ಟರ್, ನೋಡಿ ಎಷ್ಟು ಜನ ಬೇಕಾದ್ರೆ ಬನ್ರಿ ಅಂದ್ರೆ ಬಂದ್ಬಿಡ್ತಾರೆ. ಸೊ ಒಂದು ಪರೀಕ್ಷೆಯಲ್ಲಿ ಎಷ್ಟು ಜನ ಅವರು ನಮ್ಮನ್ನ ಫಾಲೋ ಮಾಡಿ ನಾವೊಂದು ಸ್ಯಾಕ್ರಿಫೈಸ್ ಒಂದು ಜೀವನ ಮಾಡಿಕೊಂಡು ನಾವು ಫಾಲೋ ಮಾಡ್ಬೇಕಂದಾಗ ಸುಮಾರು ಜನ ಬರೋದಿಲ್ಲ. ಸೊ ಕರೆಯಲ್ಪಟ್ಟವರು, ಇನ್ನೊಂದ್ಸರಿ ಓದ್ಬೇಕು ಸಿಸ್ಟರ್ ಆ ವಾಕ್ಯ ಇನ್ನೊಂದ್ಸರಿ. ಕರೆಯಲ್ಪಟ್ಟವರು ಬಹು ಜನ, ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಓಕೆ ಸಿಸ್ಟರ್, ಅದೇ ರೀತಿ ಎಲ್ರು ಬರಕ್ ಸಿದ್ಧತೆ ಆಗಿದ್ರು, ಆ ಒಂದು ಬಾಧೆಯಿಂದ ಅವರ ಒಂದು ಜೀವಿತವನ್ನ ನಾವು ಅಳವಡಿಸ್ಕೊಂಡ್ ಬರ್ಬೇಕಾದ್ರೆ
ಎಷ್ಟೋ ಜನ ಅದನ್ನ ಫಾಲೋ ಮಾಡಕ್ಕಾಗ್ದಿರೆ ಈ ಲೋಕದ ಒಂದು ಇಚ್ಛೆಗೋಸ್ಕರ ಸುಖಕ್ಕೋಸ್ಕರ ನಾವು ಅವರು ಬಿಟ್ಬಿಡ್ತಾರೆ. ಇನ್ನೊಂದು ವಾಕ್ಯ ನಾವು ಓದ್ಬೇಕಾದ್ರೆ ರೋಮರ್ ಬರೆದಂತ ಪುಸ್ತಕ 10:2 ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಇವಾಗ ನಾವು ದೇವರಿಗೆ ವಿಜೇತರಾಗಿದ್ದೀವಿ, ನಾವು ದಿನ ವಾಕ್ಯ ಓದ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಾವು ಬರೀ ದೇವ್ರು ಏನ್ ಹೇಳಿದ್ರು ಅದಂತ ತಿಳ್ಕೊಂಡು ಬರೀ ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ಏನು ಇಲ್ಲ. ನಾವು ಅದನ್ನ ಅಳವಡಿಸ್ಕೋಬೇಕು ಅನ್ನೋ ಒಂದು ವಾಕ್ಯ ಇದನ್ನ ಹೇಳುತ್ತೆ. ಇನ್ನೊಂದು ವಾಕ್ಯ ಓದೋಣ ಸರ್, 2 Timothy 3:7 ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಅದ್ರ ಬಗ್ಗೆ ಹೇಳ್ತದೆ. ಇನ್ನೊಂದು ಮತ್ತಾಯ 5:16 Matthew 5:16 5:16 ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಈಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅಂದ್ರೆ ನಮ್ಮ ಗುಣಲಕ್ಷಣಗಳು ನಾವು ಯಾರ ಹತ್ರ ತೋರಿಸ್ಕೊಳ್ಬೇಕಾಗಿಲ್ಲ, ಅವರೇ ನೋಡೋ ತರ ಇರೋದು ನಮ್ಮ ಗುಣಲಕ್ಷಣಗಳು. ನಾವು ಒಳ್ಳೆತನ ಒಳ್ಳೆಯವರು ಅಂತ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಬೇರೆಯವರು ನಮ್ಮನ್ನ ನೋಡಿ ನಮ್ಮ ಗುಣಲಕ್ಷಣಗಳನ್ನ ಅವರು ತಿಳ್ಕೊಳ್ಳೋದ್ರಲ್ಲಿ ನಾವು ದೇವರಿಗೆ ಕೊಡುವಂತ ಒಂದು ದೊಡ್ಡ ಮಹಿಮೆಯಾಗಿದೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇನ್ನೊಂದು ವಾಕ್ಯ 2 Corinthians 4:7 ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು. ಅಂದ್ರೆ ಇಲ್ಲಿ ನಾವು ಈ ವಾಕ್ಯದ ಏನಂದ್ರೆ ನಮ್ಮ ಒಂದು ಎಲ್ಲಾ ಒಂದು ಗುಣಲಕ್ಷಣಗಳು ನಮ್ಮ ದೇವರು ಹೇಳಿರುವಂತ ವಾಕ್ಯದಿಂದಲೇ ನಾವು ಪಡ್ಕೋಬೇಕು. ನಮ್ಗೆ ಅನುಭವದ ರೀತಿಯಲ್ಲಿ ನಮ್ಗೆ ಈ ನಮ್ಮ ಏಸಾವು ಮತ್ತೆ ಯಾಕೋಬನ ಒಂದು ಪಾಠದಲ್ಲಿ ನಮ್ಗೆ ಏನು ತಿಳ್ಕೊಳ್ತೀವಿ ಅನ್ನೋದನ್ನ ನಾವು ಅದು ಓದ್ರೆ ಮಾತ್ರನೇ ಆ ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರ ಗೊತ್ತಾಗುತ್ತೆ. ಅದನ್ನ ತಿಳ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ಹಿಂಗಿರ್ಬೇಕು ಹಿಂಗಿರಬಾರ್ದು ಅನ್ನೋದನ್ನ ನಮ್ಗೆ ಒಂದು ಪಾಠ ಹೇಳ್ಕೊಡುತ್ತೆ. ಬಟ್ ಈ ನಾವು ಓದಿಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ನಾವು ಹೆಂಗ್ ನಡ್ಕೋಬೇಕು, ನಾವು ಯಾವ್ದನ್ನ ಪಾಲಿಸ್ಬಾರ್ದು ಯಾವ್ದನ್ನ ಪಾಲಿಸ್ಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರಲ್ಲ. ಸೊ ಈ ತರ ನಮ್ಗೊಂದು ದೊಡ್ಡ ಆಶೀರ್ವಾದವಾಗಿ ನಮ್ಗೆ ಕೊಟ್ಟಿದೆ. ಪ್ಲಸ್ ಅದಲ್ದಿರೆ ನಮ್ಮ ಗುಣಲಕ್ಷಣಗಳು ಅಲ್ದಿರೆ ಇನ್ನೊಂದು ನಾವು ಮಾಡಬೇಕಾಗಿರೋಂತ ದೇವ್ರಿಗೆ ಮಹಿಮೆ ಪಡಿಸಬೇಕ ಇನ್ನೊಂದು ಕಾರ್ಯ ಏನಂದ್ರೆ 2 Timothy 4:2 ಒಂದು ವಾಕ್ಯ Timothy 2:4-2 ಸಿಸ್ಟರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ನಾವು
ದೇವರ ಒಂದು ವಾಕ್ಯವನ್ನ ನಾವು ಸಾರಬೇಕು. ಯಾವ ರೀತಿ ಅಂದ್ರೆ ನಮಗೆ ಅನುಕೂಲವಾಗಿರೋ ಹಾಗೆ, ಲೋಕಕ್ಕೆ ಅನುಕೂಲವಾಗಿ ಇರೋ ತರ ನಾವು ಸಾರಬಾರ್ದು. ಅನಾನುಕೂಲವಾಗಿರೋ ಸಮಯದಲ್ಲಿ ನಾವು ಅದನ್ನ ನಾವು ಒಂದು ಸ್ವಾರ್ಥನ ನಾವು ದೇವರ ಒಂದು ವಾಕ್ಯವನ್ನ ನಾವು ಇನ್ನೊಬ್ರಿಗೆ ನಾವು ಒಂದು ಕನ್ವೀನಿಯಂಟ್ ಆಗಿರುವಂತ ಒಂದು ಸಮಯ ಅಂತ ನೋಡ್ಕೊಂಡು ಮಾಡೋದಿಲ್ಲ. ಇದನ್ನ ನಾವು ದಿನನಿತ್ಯ ನಾವು ಅದನ್ನ ಒಂದು ಇದಾಗಿ ನಾವು ಸಾರಬೇಕು. ಐಕ್ಯತೆಯಿಂದ ಅದನ್ನ ನಾವು ದಿನ ಒಂದು ಒಂದು ಇದಾಗಿ ಒಂದು ನಮ್ಮ ಜೀವಿತವಾಗಿ ಒಂದು ಅದನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತದೆ. ಇನ್ನೊಂದು ವಾಕ್ಯ 1 ಕೊರಿಂಥ 9:16 ಸಿಸ್ಟರ್. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಇದೆ ದೇವರ ಒಂದು ಮಹತ್ವವನ್ನ ನಾವು ಸಾರಲೇಬೇಕು ಅನ್ನೋದನ್ನ ಇಲ್ಲಿ ದೃಢಪಡಿಸುತ್ತೆ. ಇನ್ನೊಂದು ವಾಕ್ಯ, ಕೊನೆಯದಾಗಿ ಒಂದು ವಾಕ್ಯ, ಲೂಕಾ 12:32. ಆ ರಾಜ್ಯವನ್ನು ಚಿಕ್ಕ ಹೆಂಡೆ ಹೆದರಬೇಡ. ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷ ಉಳ್ಳವನಾಗಿದ್ದಾನೆ. ಓಕೆ ಸಿಸ್ಟರ್, ಇಲ್ಲಿ ದೇವರ ಹೇಳ್ಬಿಟ್ರು ಸಿಸ್ಟರ್, ಸಿಸ್ಟರ್ಸ್ ಇಲ್ಲಿ ದೇವರು ಹೇಳಿದರೆ ಚಿಕ್ಕ ಹೆಂಡೆ ಹೆದರಬೇಡ ಅಂದ್ರೆ ಸ್ವಲ್ಪ ಜನನೇ ಬಟ್ ನಮ್ಗೆ ಹೆದರಿಕೆ ಅನ್ನೋದು ಯಾವ್ದು ಇರಬಾರ್ದು. ಲೋಕ ಜನ ತುಂಬಾ ಜನ ಇರ್ಬೋದು. ವಾಕ್ಯ ಹೇಳ್ದಂಗೆ ಕರೆಯಲ್ಪಟ್ಟವರು ಅನೇಕರು, ಆಯಲ್ಪಟ್ಟವರು ಸ್ವಲ್ಪ ಜನ ಅನ್ನೋತರ ಚಿಕ್ಕ ಹಿಂದ ಹೆದರಬೇಡ ಅಂತ ದೇವರು ನಮ್ಗೆ ಒಂದು ದೃಢವಾದ ಒಂದು ಇದು ಕೊಡ್ತಾರೆ. ಸೊ ಈ ಒಂದು ಪಾಠದಲ್ಲಿ ನಾವು ಈ ಸಭೆ ಅಂದ್ರೆ ನಾವು ಸಭೆಗೆ ಯಾವ ತರ ನಾವು ಸಭೆ ಅಂದ್ರೆ ನಮ್ಮ ಒಂದು ಗುಣಲಕ್ಷಣದಲ್ಲಿ ಇರುವಂತ ಒಂದು ನಮ್ಮ ಒಂದು ಜೀವಿತವನ್ನ ನಾವು ಅಳವಡಿಸ್ಕೊಂಡು ಹೋದ್ರೆ ಆ ಒಂದು ಸಭೆ, ಆ ಒಂದು ಸ್ತ್ರೀ, ಆ ಒಂದು ರಾಣಿ, ಈ 5 ಕನ್ಯಾ ಸ್ತ್ರೀ ತರ ನಮ್ಮ ಒಂದು ಗುಣಲಕ್ಷಣಗಳು, ರಾಣಿ ಇರಬೇಕಂತ ಒಂದು ಗುಣಲಕ್ಷಣ ಇದು ಬಂದು ನಮ್ಗೆ ಸಭೆಗೆ ಅಂತ ಒಂದು ಉದಾಹರಣೆ ಆಗಿ ಈ ಒಂದು ಪಾಠ ನಮ್ಗೆ ಪಾಠವಾಗಿದೆ. ಸೊ ಈ ಒಂದು ವಾಕ್ಯ ಕೊಟ್ಟಿದ್ದಕ್ಕೆ ದೇವ್ರಿಗೂ ಒಂದು ಕೃತಜ್ಞತೆಯಿಸ್ತೀನಿ. ಈ ಪಾಠವನ್ನ ಕೇಳಿದ್ದಕ್ಕೆ ನಿಮಗೂ ಒಂದು ಧನ್ಯವನ್ನ ಹೇಳ್ಕೊಂಡು, ಈ ಸಮಯ ಕೊಟ್ಟಿದ್ದಕ್ಕ ಸೋದರಿಗೂ ಒಂದು ಧನ್ಯ ಹೇಳ್ಕೊಂಡು ಈ ಸಮಯವನ್ನ ರಿಚರ್ಡ್ ಬ್ರದರ್ಗೆ ಒಪ್ಪಿಸ್ತಾ ಇದ್ದೀನಿ. ರಿಚರ್ಡ್ ಬ್ರದರ್. ಕುಮಾರ್ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಕುಮಾರ್ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಿಯರೇ, ಸೊ ಇಷ್ಟೊತ್ತು ನಾವು ಸಭೆಯ ಪಾಠದ ಅಂತ್ಯ ಭಾಗವನ್ನು ಕೇಳಿದ್ವಿ. ತುಂಬಾ ಸಂಕ್ಷಿಪ್ತವಾಗಿ ಸಹೋದರ ನಮ್ಗೆ ಅದನ್ನ ವಾಕ್ಯ ಸಹಿತವಾಗಿ ನಮ್ಮೆಲ್ಲರಿಗೂ ಅರ್ಥವಾಗ ರೀತಿಯಲ್ಲಿ ಅದನ್ನ ವಿವರಿಸಿದ್ದಾರೆ. ಖಂಡಿತವಾಗ್ಲೂ ಈ ಒಂದು ಛಾಯೆ ಅಂದ್ರೆ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಸಭೆ ಕುರಿತಾಗಿರುವಂತ ಒಂದು ಪಾಠ ಅಂತ ತಗೊಳ್ಬೇಕಾದ್ರೆ ತುಂಬಾ ದೊಡ್ಡ ಪಾಠ ಅಲ್ವಾ. ಸಭೆ ಅಂದಾಗ ತುಂಬಾ ದೊಡ್ಡ ಒಂದು ಪಾಠ. ಅದನ್ನ ಕಳೆದ ವಾರಗಳಲ್ಲಿ ತುಂಬಾ ಸಹೋದರ ನಮ್ಮ ಸಹೋದರರು ಪಾಠಾಗಿ ಮಾತಾಡ್ಕೊಂಡ್ಬಂದ್ರೆ ಈಗ ತುಂಬಾ ಕೊನೆಯ ಭಾಗದಲ್ಲಿ ಈ ಸಭೆ ಕುರಿತಾಗಿರುವಂತ ಛಾಯೆ ಮತ್ತೆ ಪ್ರತಿ ಛಾಯೆಗಳು ಇರುವಂತ ವಿಷಯಗಳನ್ನ ಸಹೋದರ ಕುಮಾರ್ ನಮ್ಗೆ ಅದನ್ನ ಕವರ್ ಮಾಡಿದ್ದಾರೆ. ಹಾಗಾಗಿ ಕಳೆದ ವಾರ ಅವ್ರಿಗೆ ಕೆಲವೊಂದು ಅಡಚಣೆ ಇತ್ತು, ದೇವರ ಮಹಾಕೃಪೆಯಿಂದ ಈ ಸರಿ ಅದನ್ನ ಸಂಪೂರ್ಣವಾಗಿ ಅದನ್ನ ಮಾತಾಡಕ್ಕೆ ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ದೇವ್ರ ಮಕ್ಕಳು ನೋಡಿ, ಈಗ ಏನು ಆ ಒಂದು ಚರ್ಚ್ ಪಾಠ ನಾವು ಕೇಳ್ತಾ ಇದೀವಿ, ಎಲ್ಲ ರೀತಿಯಲ್ಲಿ ನಮ್ಗೆ ಎಷ್ಟೊಂದು ಅನುಕೂಲಕರವಾದಂತ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋಂತ ರೀತಿಯಲ್ಲಿ ವಿಧಾನಗಳಲ್ಲಿ ದೇವ್ರು ನಮ್ಗೆ ಹಲವಾರು ರೀತಿಯಲ್ಲಿ ಅದನ್ನ ಮಾತಾಡಿದ್ದಾರೆ ಅಲ್ವಾ. ಯಾಕೆ ಇಷ್ಟೊಂದು ವಿಷಯದಲ್ಲಿ ಯಾಕೆ ಮಾತಾಡ್ಬೇಕು? ಯಾಕೆ ಬೇರೆ ಬೇರೆ ವಿಧಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇವ್ರು ಅದನ್ನ ಯಾಕೆ ಸಭೆ ಕುರಿತಾದಂತ ವಿಷಯನ ಅಡಗಿಸಿಟ್ಟಿದ್ದಾರೆ ನೋಡಿ. ನಾವು ಟೈಪ್ ಅನ್ನ ಟೈಪ್ ನೋಡಿರ್ಬೋದು, ಮತ್ತೆ ಬೇರೆ ಸಾಮ್ಯ ರೂಪದಲ್ಲಿ ಇರುವಂತ ವಿಷಯಗಳು ನೋಡಿರ್ಬೋದು, ಎಲ್ಲ ಒಂದ್ ಕಡೆಯಲ್ಲಿ ಸಭೆ ಕುರಿತಾಗಿ ಇಷ್ಟೊಂದು ವಿಷಯಗಳನ್ನ ದೇವ್ರು ಮಾತಾಡಿದ್ರೆ ಏನಕ್ಕಪ್ಪ ಅಂದ್ರೆ ಯಾವ್ದಾದ್ರು ಒಂದು ವಿಷಯ ನಮ್ಮ ಹೃದಯದಲ್ಲಿ ಅದು ಡೀಪ್ ಆಗಿ ಹೋಗ್ಲಿ ಅಂತ. ಸಹೋದ್ರು ಕೂಡ ಇವತ್ತು ಒಂದು ಬಿಗಿನಿಂಗ್ ಅಲ್ಲ ಒಂದು ಪಾಯಿಂಟ್ ತಗೋರು ಅಲ್ವಾ, ಎಸ ಮತ್ತೆ ಯಾಕೋ ನಮ್ಗೆಲ್ಲ ಗೊತ್ತಿರುವಂತ ಒಂದು ವಿಷಯ. ಹಾಗಿರ್ಬೇಕಾದ್ರೆ
ಯೇಸಾಯ ಯಾಕೋಬೇನು ನಾಟಕವನ್ನು ಮಾಡ್ಲಿಲ್ಲ ಅವರು, ಬಟ್ ಅವ್ರ ನಿಜ ಜೀವನನೇ ನಡೀತಾ ಇತ್ತು. ಆ ನಿಜ ಜೀವನದಲ್ಲಿ ತನ್ನ ಶ್ರೇಷ್ಠ ಒಂದು ಭಾಗವನ್ನ ಯೇಸಾಯ ಯಾಕೋಬ್ಗೆ ಆ ಒಂದು ಒಂದು ಹೊತ್ತು ಊಟಕ್ಕೋಸ್ಕರ ಮಾರಿಡ್ತಾರೆ. ಆ ಒಂದು ವಿಷಯ ದೇವ್ರು ನಮ್ಗೆ ಸಭೆ ಎಂದ ಪಾಠದಲ್ಲಿ ಕಂಪೇರ್ ಮಾಡ್ಕೊಳಕ್ ಹೋದ್ರು ಸಹೋದ್ರಿಂದ ನಮ್ಗೆ ತುಂಬಾ ಸ್ಪಷ್ಟವಾಗಿ ಕಂಪೇರ್ ಮಾಡಿದ್ರು. ಅದ್ರ ನೋಡ್ಬೇಕಾರೆ ಈ ಲೋಕದ ವಿಷಯಕ್ಕೋಸ್ಕರ ಅಲ್ವಾ ಹೇಳ್ತಾರಲ್ಲ, ಮಣ್ಣಿಗೋಸ್ಕರ ಮಾಣಿಕ್ಯವನ್ನ ಬಿಟ್ಟ ರೀತಿಯಲ್ಲಿ, ಹಾಗೆ ಲೋಕದ ಕಾರ್ಯಗಳಿಗೋಸ್ಕರ. ಯಾಕಂದ್ರೆ ದೇವ್ರ ನಮ್ ಮುಂದೆ ಇಟ್ಟಿರುವಂತ ಒಂದು ಬಿರುದು ಇದೆಯಲ್ಲ, ಅದ್ರ ಬಗ್ಗೆ ಸತ್ಯವಾದ ಹೇಳ್ಬೇಕಾದ್ರೆ ದೇವ್ರು ನಮಗೋಸ್ಕರ ಸಿದ್ಧ ಮಾಡಿರೋದನ್ನ ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನಮ್ಮ ಹೃದಯ ಅದನ್ನ ಗ್ರಹಿಸ್ಕೊಳ್ಳಿಲ್ಲ. ಅಷ್ಟು ಮಹತ್ವವಾದಂತ ವಿಷಯ ಖಂಡಿತವಾಗ್ಲು. ದೇವ್ರ ಮಕ್ಳು ಅದನ್ನ ನೋಡುವಂತ ತಿಳ್ಕೊಳ್ಳುವಂತ ಒಂದು ಮನೋನೇತ್ರ ನಮ್ಗಿಲ್ದೆ ಹೋದಾಗ ಖಂಡಿತ ನಾವು ಕೂಡ ಯೇಸುವಂತ ಆಗ್ತೀವಿ. ಅದರ ಬೆಲೆ ಅದರ ಮೌಲ್ಯ ಗೊತ್ತಿಲ್ದಾಗ ಆ ಒಂದು ವಿಷಯನ ಕಲ್ಕೊಳ್ಳಕ್ಕೆ ನಾವೇನ್ ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿರ್ತೀವಿ, ಅಂದ್ರೆ ಏನ್ ಬೇಕಾದ್ರೆ ಬಿಟ್ಕೊಡಕ್ ರೆಡಿ ಆಗಿರ್ತೀವಿ. ಹಾಗೆ ಇರಬಾರ್ದು ಅಂದ್ಬಿಟ್ಟು ಯೇಸಾಯ ಯಾಕೋಬ ಒಂದು ಒಂದು ಒಳ್ಳೆ ಪಾಠವನ್ನ ಸಹೋದರ ನಿಮ್ಗೆ ಹೇಳ್ಕೊಟ್ರು. ಅದ್ ಮಾತ್ರವಲ್ಲ, ಒಂದು ರಾಜ ರಾಣಿ ಅಂತ ತಗೊಂಡಾಗ ರಾಜ ಕರ್ತನಾದ ಯೇಸು ಕ್ರಿಸ್ತನಿಗೆ, ಮತ್ತೆ ರಾಣಿ ಅಂತ ತಗೊಂಡಾಗ ಮೊದಲಿಗೆ ಆಗಿರುವಂತ ನಾವು ಸಭೆಯಾಗಿ ಹೋಗ್ತಾ ಇದೀವಿ. ಅದನ್ನ ಹತ್ತು ಕನ್ಯೆ ಬಗ್ಗೆ ಹೋಲಿಕೆಯಾಗಿ ಮಾತಾಡಿದ್ರು. ತುಂಬಾ ಸರಿ ಕೇಳಿರ್ತೀವಿ ಒಂದ್ ಪಾಯಿಂಟ್ ನ, ಹತ್ತು ಕನ್ಯೆಯರು. ಈ ಹತ್ತು ಕನ್ಯರಲ್ಲಿ ಐದು ಜನ ಬುದ್ಧಿ ಇದ್ದವರು, ಐದು ಜನ ಬುದ್ಧಿ ಇಲ್ದೇವ್ರು. ನೋಡಿ ಈ ಕಂಪ್ಯಾರಿಸಮ್ ಹೇಗ್ ಮಾಡಿದ್ರೆ ದೇವ್ರ ಅಂದ್ರೆ, ಏನ್ ಬುದ್ಧಿ ಇಲ್ದೇವ್ರವ್ರು ಬುದ್ಧಿ ಇರೋರು ಅಂದ್ರೆ ಯಾವ್ದು ವಿಷಯದಲ್ಲಿ ಅಂತ ಕೂಡ ಅಲ್ಲಿ ಕಂಪ್ಯಾರಿಸಮ್ ಕೊಡ್ತಾರೆ ಅಲ್ವಾ. ಅವರ ಒಂದು ಅವ್ರಿಗ ವಿದ್ಯಾಭ್ಯಾಸ ಇದ್ದ, ಬೇರೆ ಏನಾದ್ರು ವಿಷಯ ಬಗ್ಗೆ ಮಾತಾಡ್ತಾರ ಅಂತ ನೋಡಿದ್ರೆ ಏನು ಮಾತಾಡ್ತಾ ಇಲ್ಲ, ಅವ್ರಿಗೆ ಏನಿರ್ಲಿಲ್ಲ, ಏನೇನ ತಗೊಂಡ್ ಬರ್ಲಿಲ್ಲ ಮೇನ್ ಆಗಿ. ಅಂದ್ರೆ ಏನಕ್ಕಪ್ಪ ಈ ವಿಷಯ ಈ ರೀತಿ ಎಲ್ಲೆಲ್ಲಿ ಬರ್ತಾ ಇದೆ ಅಂದ್ರೆ, ನಾವೆಲ್ಲರೂ ಇವೆಲ್ಲ ಆರಂಭಿಸಿದ್ವಿ. ನೀವೆಲ್ಲ ಈ ಒಂದು ಕೂಟದಲ್ಲಿ ಈಗ ನೋಡಿ 18 ಜನ ಇದ್ದೀರಾ, ಒಂದು 18 ಜನ ಇದೀವಿ. ನಾವೆಲ್ಲ ಕಾನ್ಸ್ಕ್ರೇಷನ್ ಮಾಡಿ ಒಂದು 2-3 ವರ್ಷ ಇರ್ಬೋದು, ಒಂದು 5-6 ವರ್ಷ ಜಾಸ್ತಿ ಅಂದ್ರೆ ಕೆಲವರು ಇಲ್ಲ, 5-6 ವರ್ಷ ಇರೋರು ಇದ್ದೀರಾ, ಇನ್ನ ಅದಕ್ಕಿಂತ ಜಾಸ್ತಿ ಇರೋರು ಇದ್ದೀರಾ ಅಲ್ವಾ. ನಮ್ಮ ಒಂದು ಇವತ್ತು ಎಲ್ಲ 1 ವರ್ಷ ಕಾನ್ಸ್ಕ್ರೇಷನ್ ಮಾಡಿರೋರು ಇರ್ಬೋದು, ಅಲ್ಲ 2 ವರ್ಷ ಇರೋರು ಇರ್ಬೋದು. 2 ವರ್ಷ ನಾವು ಆಗಿದೀವಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ಇನ್ನು ನಮ್ಮ ಓಟ ಮುಗಿಯೋದಕ್ಕೆ ಇನ್ನೊಂದು 5 ವರ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಬಟ್ ಅಲ್ಲಿವರೆಗೂ ನಮ್ಗೆ ಏನಾಗ್ಬೇಕು, ನಮ್ಮ ಬೆಳಕು ಹೇಗಿರ್ಬೇಕು, ಇನ್ನು ಬೆಳೀತಾ ಬೆಳೀತಾ ಇನ್ನೂ ಪ್ರಕಾಶವಾಗಿ ಹೋಗ್ತಾ ಇರ್ಬೇಕು ಹೊರತು ಕಡಿಮೆ ಆಗ್ಬಾರ್ದು. ಯಾವಾಗ ಬೆಲೆ ಕಡಿಮೆ ಆಗುತ್ತೆ, ಒಂದು ದೀಪದಲ್ಲಿರುವಂತ ಬೆಲೆಕ್ಕೆ ಯಾವಾಗ ಕಡಿಮೆ ಆಗುತ್ತೆ, ಎಣ್ಣೆ ಇಲ್ದೆ 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 ಹೋಗ್ತಾ 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 ಕಡಿಮೆ ಆಗುತ್ತೆ. ಈಗಿರುವಂತ ಒಂದು ಉತ್ಸಾಹ, ಈಗಿರುವಂತ ಒಂದು ಝೀಲ್, ದೇವರಿಗೋಸ್ಕರ ಇರುವಂತಹ ವೈರಾಗ್ಯ ಬರುವಂತ ದಿನಗಳಲ್ಲಿ ಇನ್ನೂ ಅಧಿಕವಾಗಿ ಉರಿಬೇಕು ಆ ಬೆಲಕು. ಆದ್ರೆ ಏನಾಗುತ್ತೆ ಗೊತ್ತಾ, ಕಾಲಾನುಕ್ರಮದಲ್ಲಿ ನೋಡ್ಕೊಳ್ತಾ ಇರಿ ಅಲ್ವಾ, ಇರ್ಬೇಕು ನಾವೆಲ್ಲ ಇರ್ಬೇಕಂತ ನಮ್ ಸಂತೋಷ. ಕೆಲವ್ರು ಕಣ್ಮರೆ ಆಗ್ತಾರೆ, ಎಲ್ಲಿ ಹೋದ ವರ್ಷ ಇದ್ರು ಬ್ರದರ್ ಇಲ್ಲ ಈ ಸರಿ, ಎಲ್ಲೋದ್ರು ಸತ್ಯದಲ್ಲಿ ಬೇರೆ ಎಲ್ಲಾದ್ರೂ ಕೇಳ್ತಾ ಇದ್ರ, ಎಲ್ಲೂ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಆಗೋರು ಉಂಟು ಅಲ್ವಾ. ಅದಕ್ಕೆ ದೇವ್ರು ನಮ್ಗೆ ಎಚ್ಚರಿಕೆಯಾಗಿ ಹೇಳಿರೋದು, ನಮ್ಮ ಬೆಲಕು ನಿಧಾನವಾದ್ರೂ ಪರವಾಗಿಲ್ಲ, ಒಂದ್ ವೇಳೆ ಮೊದಲಿಂಗಳು ಬರೋ ಲೇಟ್ ಆಗ್ಬೋದು, ಬಟ್ ಯಾವಾಗಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿಯವರೆಗೆ ಅದು ನಮ್ಗೆ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, ಅಲ್ಲಿಯವರೆಗೆ ಬೆಲಕು ಉರಿಬೇಕು. ಆ ಒಂದು ದೇವರ ಆತ್ಮನ ಪ್ರತಿ ದಿನ ತಗೊಳ್ತಾ ಇರ್ಬೇಕು, ತಗೊಂಡ್ 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 ಉರಿಸ್ ಉಯ್ತಾನೆ ಇರ್ಬೇಕು ನಾವು ಅಲ್ವಾ. ಉರಿದು ಕೊನೆಯ ಕ್ಷಣದವರೆಗೂ ಆ ಬೆಲಕ್ ನಮ್ಮಲ್ಲಿ ಆರಿ ಹೋಗದ ರೀತಿಯಲ್ಲಿ ನಮ್ಮ ಕಾಪಾಡ್ಕೊಳ್ಳೋದು ನಮ್ ಕೆಲಸ ಅಂದ್ಬಿಟ್ಟು ದೇವ್ರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಯಾಕಂದ್ರೆ ಹಾಗೆ ಬಿಗಿನಿಂಗಲ್ಲಿ ತುಂಬಾ ಝೀಲ್ ಆಗಿರ್ತಾರೆ ಕೆಲವರು, ಹೋಗ್ತಾ ಹೋಗ್ತಾ ಏನು ಇರಲ್ಲ, ಸಪ್ಪೆ ಆಗ್ಬಿಡ್ತಾರೆ. ಆ ರೀತಿ ಎಲ್ಲ ಈಗ ಎಷ್ಟಿದೀವೋ ಅದಕ್ಕಿಂತ ಅಧಿಕವಾದಂತ ಪಟ್ಟು ನಾವು ಬೆಳಿಬೇಕು. ಕೊನೆದಾಗ ನಮ್ ಸಹೋದ್ರ ಹೇಳ್ಬೇಕಾದ್ರೆ ಆ ಒಂದು ಗಿದಿಯೋನ್ ಟಾಪಿಕ್ ಎಷ್ಟು ಚೆನ್ನಾಗಿದೆಯಲ್ಲ, ಅಂದ್ರೆ ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟೊಂದು ಪಾಯಿಂಟ್ ಇದೆ. ಸತ್ಯವೇದಲ್ಲಿ ಯುದ್ಧ ಅಂತ ತಗೊಳ್ಬೇಕಾದ್ರೆ ತುಂಬಾ ಒಂದು ವಿಚಿತ್ರವಾದಂತ ಅಂದ್ರೆ ವಿಭಿನ್ನವಾದ ರೀತಿಯಲ್ಲಿ ಒಂದು ಮಾಡಿದಂತ ಯುದ್ಧ. ಅದು ಅಷ್ಟು ಜನ ಇರುವಂತಹ ಸೈನ್ಯವನ್ನ ಕೇವಲ 300 ಜನ ಇಟ್ಕೊಂಡು ದೇವರು ಯುದ್ಧನು ಮಾಡ್ದೆ, ಅಂದ್ರೆ ಆ 300 ಜನರ ಕೈಯಲ್ಲಿ ಕತ್ತಿನೂ ಕೊಡದೆ, ಏನು ಕೊಡದೆ, ಖಡ್ಗ ಇಲ್ದೆ, ಏನೂ ಇಲ್ದೆ ಅವ್ರನ್ನೆಲ್ಲ ಸಂಹಾರ ಮಾಡುವಂತ ಒಂದು ಕೆಲಸ. ಇದು ಏನಪ್ಪ ಸೂಚಿಸ್ತ ಅಂದ್ರೆ, ನಮ್ಮ ಮುಂದೆ ಶತ್ರುಗಳು ಎಷ್ಟು ದೊಡ್ಡವರು ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೊತೆಗಿರೋ ದೇವರು ನಮ್ ಜೊತೆಗಿದ್ರೆ ಎಂತ ಶತ್ರುಗಳು ಬೇಕಾದ್ರೂ ಜಯಿಸ್ಬಹುದು. ದೇವ್ರ ಮಕ್ಕಳು ಅಂತ ಭಾವನೆ ಇರ್ಬೇಕು ಅಲ್ವಾ. ನಮ್ ಮುಂದೆ ಎಂತ ಶತ್ರುನ ಜಯಿಸಿಕ್ ನಮ್ಮ ಕೈಲಿ ಆಯುಧ ಇಲ್ಲ ಅಂತ ಅವತ್ತು ಅವ್ರು ಯೋಚನೆ ಮಾಡಿಲ್ಲ, ಬಟ್ ದೇವ್ರು ಏನ್ ಹೇಳಿದ್ರೆ ಅದನ್ನ ಮಾಡಿದ್ರು. ದೇವ್ರ ಮಕ್ಳು ನಾವು ಕೂಡ ನಮ್ಮ ಶತ್ರು ಯಾರಿರ್ಬೋದು, ಮಾಂಸ ಇರ್ಬೋದು, ಲೋಕ ಇರ್ಬೋದು ಅಲ್ವಾ, ಮತ್ತೆ ಸೈತಾನ ಇರ್ಬೋದು. ಸೈತಾನ ಸುಮ್ಮನೆ ನೋಡಿದೀವ, ಸೈತಾನ 6,000 ವರ್ಷ ಅನುಭವ ಇದೆ ಈ ಮಾಂಸಕ್ಕೆ. ಮಾಂಸ ಬೆಲೆ ಏನಿದೆ, ಎಲ್ಲಿಂದ ಬೆಳ್ಕೊಂಡ್ ಬಂದಿದೆ ನಮ್ಗೆ, ಆದಾಮಿಂದ ಬೆಳ್ಕೊಂಡ್ ಬಂದಿದೆ. ಲೋಕ ಏನ್ ಚಿಕ್ಕದಾಗಿದೆ, ಲೋಕ ತುಂಬಾ ದೊಡ್ಡದಾಗಿದೆ. ನಾವು ಇದ್ರ ಮುಂದೆ ಏನಾಗಿದೀವಿ, ಧೂಳ್ ತರ ಇದೀವಿ. ನಾವು ಹೋರಾಡ್ಬೇಕಂದ್ರೆ ಹೆಂಗಪ್ಪ ಹೋರಾಡೋದು, ಲೋಕವನ್ನೆಲ್ಲ ಇಷ್ಟು ದೊಡ್ಡ ಒಂದು ಸೈನ್ಯವನ್ನ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ಬಿಡುತ್ತೆ.
ಆದ್ರೆ ನಮ್ ಕರೆದವ್ರು ಯಾರು? ದೇವ್ರು. ಮಾಡ್ಬೇಕಾದ ಕೆಲ್ಸ ಇಷ್ಟೇ, ನಿಮ್ ಕೈಯಲ್ಲಿ ಏನಿದೆ ಅಲ್ವಾ? ದೇವರ ತುತ್ತೂರಿನ ಊದ್ರಿ, ದೇವರ ವಾಕ್ಯವನ್ನ ಹೇಳೋದಕ್ಕೆ ಯಾವಾಗ್ಲೂ ಸಿದ್ಧರಾಗಿ. ಕೆಲವೊಂದ್ ಟೈಮಲ್ಲಿ ನಾವು ಕೇಳೋದಕ್ಕೆ ಸಿದ್ಧ ಇಲ್ಲ ಅಂದ್ರೆ ಹೇಳೋದಕ್ಕೆ ಸಿದ್ಧ ಆಗಿರ್ತೀವಿ. ಕೇಳ್ರಿ ಮತ್ತೆ ಕೇಳಿ, ಎಷ್ಟ್ ಜನ ಎಷ್ಟು ನಾವು ಕೇಳ್ತೀವಿ ಅಷ್ಟು ಇನ್ನೊಬ್ರಿಗೆ ಹೇಳುವಂತ ರೀತಿಲಿ ಆಗುತ್ತೆ ನೋಡಿ. ಸಹೋದರ ನಮ್ಗೆ ಅವ್ರು ಮಾತಾಡಿದ್ರಂದ್ರೆ ಕುಮಾರ್ ಬ್ರದರು, ಪಾಪ ಅವರು ಅಷ್ಟು ಪ್ರಿಪೇರ್ ಮಾಡಿದ್ರು, ಲಾಸ್ಟ್ ಟೈಮ್ ಕೂಡ ಡಿಸ್ಕರೇಜ್ ಆಯ್ತು ಆದ್ರೂ ಬಿಡ್ಲಿಲ್ಲ, ಈ ಸರಿ ಮತ್ತೆ ಮಾತಾಡ್ತೀನಿ ಇನ್ಕಂಪ್ಲೀಟ್ ಆಯ್ತು ಅಂತ ಮಾತಾಡಿದ್ರು. ಹೀಗೆ ಬರುತ್ತೆ, ಬಂದ್ರು ನಾವು ಮಾತಾಡುವಂತ ಒಂದು ದೇವ್ರ ವಾಕ್ಯ ಹೇಳುವಂತ ರೀತಿಲಿ ಎಷ್ಟು ಮಟ್ಟಿಗೆ ಬೆಳಿತೀವಿ. ದೇವರ ತುತ್ತೂರಿನ ಎಷ್ಟು ಜೋರಾಗಿ ಓದ್ತೀವಿ, ಮತ್ತೆ ಮಡಿಕೆ ಹೊಡಿಬೇಕಲ್ವಾ? ಮಡಿಕೆ ಹೊಡಿದೇ ಇದ್ರೆ ಆಗುತ್ತಾ? ಹೌದು. ಏನ್ ಮಡಿಕೆ? ಮಣ್ಣಿನ ಮಡಿಕೆ, ನಮ್ಮ ದೇಹ. ಅದನ್ನ ಜೀವ ಬಲಿಯ ಪ್ರತಿದಿನ ಕೊಡುವಂತ ಕೆಲಸನೂ ಮಾಡ್ತಾ ಇರ್ಬೇಕು, ಜೊತೆಗೆ ಆ ಒಂದು ದೀವಟಿಗಿನ ಎತ್ತಿ ಹಿಡಿಬೇಕು ಅಲ್ವಾ? ನೂತನ ಸೃಷ್ಟಿ ಪ್ರತಿದಿನ ಮೇಲಕ್ಕೆ ಇನ್ನು ಹೆಚ್ಚಾಗಿ ಬೆಳಿಬೇಕು, ಇನ್ನು ಬೆಳಕಾಗಿರ್ಬೇಕು. ಇದೆಲ್ಲ ದೇವ್ರು ನಮ್ಗೆ ಮತ್ತೆ ಮತ್ತೆ ನೆನಪು ಮಾಡುವಂತ ಉದ್ದೇಶ ಏನಂದ್ರೆ, ನಾವೆಲ್ಲ ಇನ್ನೂ ಎಲ್ಲೋ ಒಂದ್ ಕಡೆ ಏನೋ ನಾವ್ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅಲ್ವಾ? ದೇವ್ರು ನಮ್ಗೆ ಕೊನೆ ಕ್ಷಣ, ನಾವು ಮರಣ ಬರೋರ್ಗು ನಮ್ಗೆ ಮಾರ್ಕ್ಸ್ ಅಂತ ಕೊಡಲ್ಲ, ಇನ್ನು ಬೇಕು ಇನ್ನು ಬೇಕು ಅಂತ ಎಕ್ಸೆಪ್ಟ್ ಮಾಡ್ತಾ ಇರ್ತಾರೆ. ನಾವೆಲ್ಲೂ ತೃಪ್ತಿ ಆಗ್ಬಾರ್ದು ನಮ್ಮ ಜೀವನದಲ್ಲಿ. ಓ ದೇವ್ರೆ ಸಾಕ್ ದೇವ್ರೆ, ಇಷ್ಟು ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೀನಿ, ನಾನು ತುಂಬಾ ತೃಪ್ತಿ ಆಗ್ಬಿಟ್ಟಿದ್ದೀನಿ, ನನಗೆ ಅಲ್ಲಿ ಇಷ್ಟೊಂದು ಒಳ್ಳೆ ಗುಣಗಳಿದೆ ಇಲ್ಲೇ ಇರ್ತೀನಿ ಅಂತ ಯಾವಾಗ್ಲೂ ತೃಪ್ತಿ ಆಗ್ಬಾರ್ದು. ಅತೃಪ್ತಿ ಇರ್ಬೇಕು, ಇನ್ನೂ ಆಗಿಲ್ಲಪ್ಪ, ದೇವ್ರಿಗೆ ಇನ್ನೂ ಮೆಚ್ಚುಗೆಯಾಗಿ ನಾನು ನಡಿಬೇಕು, ಇನ್ನೂ ಇನ್ನೂ ಗುಣಗಳನ್ನ ತೋರಿಸ್ಬೇಕು, ಇನ್ನೂ ಏನಾದ್ರೂ ಮಾಡ್ಬೇಕು ದೇವ್ರಿಗೋಸ್ಕರ, ಇನ್ನೂ ಒಳ್ಳೆ ಗುಣಗಳನ್ನ ಅಭಿವೃದ್ಧಿ ಪಡಿಸ್ತಿರ್ಬೇಕು, ಇನ್ನೂ ಏನೋ ಇದೆ. ಇದನ್ನ ನಾವು ಸಹಾಯ ತನಕ ಇಟ್ಕೊಬೇಕು ದೇವ್ರ ಮಕ್ಕಳು, ಆ ರೀತಿ ನಾವು ಬೆಳೆಸ್ಕೊಂಡು ಹೋಗ್ಬೇಕಂತ ದೇವ್ರ ನಮ್ಮ ಹತ್ರ ಎಕ್ಸೆಪ್ಟ್ ಮಾಡ್ತಾರೆ. ಆ ರೀತಿ ನೋಡ್ಬೇಕಾದ್ರೆ ಸಗರ್ ಕೂಡ ನಮ್ಗೆ ಆ ಒಂದು ಎಲ್ಲ ವಿಷಯಗಳನ್ನ ಕೂಡ ತುಂಬಾ ಸ್ಪಷ್ಟವಾಗಿ ವಾಕ್ಯಗಳನ್ನ ಹೇಳ್ಕೊಟ್ರು ಅಲ್ವಾ? ಕೆಲವು ವಾಕ್ಯಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡಕ್ಕೆ ಟೈಮ್ ಸಾಕಾಗುತ್ತೆ. ಬ್ರದರ್ ಅವ್ರಿಗೆ ಪಾಪ ಅವರು ಎಲ್ಲದಕ್ಕೂ ವಾಕ್ಯನ ಕರೆಕ್ಟ್ ಆಗಿ ಕೊಟ್ಕೊಂಡು ಹೋದ್ರು, ಒಂದ್ವೇಳೆ ಅವ್ರ ಏನ ಎಕ್ಸ್ಪ್ಲೈನ್ ಮಾಡಕ್ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ 2 hours ಟೈಮ್ ಬೇಕಾಗಿರುತ್ತೆ. ಇಲ್ಲಿ ಖಂಡಿತವಾಗ್ಲೂ ದೇವರು ನಿಮ್ಮನ್ನ ಎಲ್ಲರೂ ಆಶೀರ್ವದಿಸಲಿ, ಮುಖ್ಯವಾಗಿ ನಮ್ಮ ಕುಮಾರ್ ಬ್ರದರ್ ಈ ಒಂದು ವಿಷಯವನ್ನ ಇಷ್ಟು ಅವರು ತಗೊಂಡು ಸ್ಟಡಿ ಮಾಡಿ. ಖಂಡಿತವಾಗ್ಲಿ ಇದೊಂದು ವಿಷಯನ ಅವ್ರು ಓದಿದ್ರಿಂದ ಅವ್ರ ಮೈಂಡ್ ಅಲ್ಲಿ ತುಂಬಾ ಸ್ಟೋರ್ ಆಗಿರುತ್ತಾ ಅಲ್ವಾ? ಕುಮಾರ್ ಬ್ರದರ್, ನೀವು ಈಗ ಓದಿದಾಗ ಈ ಓದಿದ್ರೆ ಎಷ್ಟೊಂದು ವಾಕ್ಯ ನಿಮ್ಮ ಮೈಂಡ್ ಬಂದಿರುತ್ತೆ, ಕರೆಕ್ಟ್ ಅಲ್ವಾ? ಹೌದು ಬ್ರದರ್. ನೋಡಿ, ಒಂದು ನಿಮ್ಮ ಮೈಂಡ್ ಅಲ್ಲಿ ಅದೆಲ್ಲ ಇರುತ್ತೆ. ಎಷ್ಟೊಂದು ಕೆಲವೊಂದ್ ಟೈಮಲ್ಲಿ ನಮ್ಗೆ ಹೆಂಗಿರುತ್ತೆ ಅಂದ್ರೆ, ನಮ್ಗೆ ಏನು ಜವಾಬ್ದಾರಿ ಕೊಡ್ತಾ ಇದ್ದಾಗ ನಾವು ಲೋಕದ ವಿಷಯದಲ್ಲಿ ಇದಾಗಿರ್ತೀವಿ. ಬಟ್ ಕೆಲ್ಸ ದೇವರ ಸತ್ಯ ವಾಕ್ಯವನ್ನ ಮಾತಾಡಕ್ಕೆ ನಮ್ಗೊಂದು ಚಾನ್ಸ್ ಕೊಟ್ಟಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಮೈಂಡ್ ಎಲ್ಲ ಅದ್ರಲ್ಲಿ ಇರುತ್ತೆ. ಅವಾಗ ತುಂಬಾ ವಾಕ್ಯ ತುಂಬ್ಕೊಂತೀವ. ನೋಡಿ, ಇದೆಲ್ಲ ಒಂದ್ ಬ್ಲೆಸ್ಸಿಂಗ್ ನಮ್ಗೆ ಅಲ್ವಾ? ಸೊ ಈ ರೀತಿಯಾಗಿ ಸಹೋದರು ಕೂಡ ಮತ್ತೆ ಮಾತಾಡಿ 2 times ಮಾತಾಡುವಂತ ಒಂದು ಅವಕಾಶ ದೇವರು ಕೊಟ್ಟಿದ್ದಾರೆ. ಇನ್ನು ಬರುವಂತ ದಿನಗಳಲ್ಲಿ ಸಹೋದರನ್ನ ಇನ್ನೂ ಹೆಚ್ಚಾಗಿ ಎತ್ತಿ ದೇವರು ಉಪಯೋಗ ಮಾಡುವಂತ ರೀತಿಯಲ್ಲಿ, ಬೇರೆಯವರಿಗೆ ಸುವಾರ್ತೆನ ಹೇಳುವಂತ ರೀತಿಯಲ್ಲಿ ದೇವರು ಅವ್ರನ್ನ ಉಪಯೋಗ ಮಾಡ್ಲಿ. ಸಹೋದರಿಗೆ ಸ್ವಲ್ಪ ಕಷ್ಟಗಳಿದೆ, ಅವರಿಗೆ ಹೇಳಲಾರದ ಕೆಲವೊಂದು ಕಷ್ಟ ಇದೆ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೂ ಕೂಡ ಅದನ್ನ ದೊಡ್ಡದಾಗಿ ತಗೊಳ್ದೆ ದೇವ್ರಿಗೋಸ್ಕರ ಅವ್ರು ಮಾಡುವಂತ ವಿಷಯ. ತುಂಬಾ ದೇವ್ರು ಖಂಡಿತ ಅವ್ರನ್ನ ಆಶೀರ್ವದಿಸ್ಲಿ. ಪ್ರಾರ್ಥನೆ ಮಾಡಿ ಸಹೋದರಿಗೋಸ್ಕರ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಇನ್ನು ಹೆಚ್ಚಾಗಿ ದೇವರು ಅವ್ರನ್ನ ಬಲಪಡಿಸ್ಲಿ ಅಂತ. ಸೊ ಕೊನೆಯದಾಗಿ ಈ ಒಂದು ವಿಷಯವನ್ನ ನೀವೆಲ್ಲರೂ ಬಂದು ಕೇಳಿದ್ರ, ನಿಮ್ಮೆಲ್ಲರೂ ಕೂಡ ದೇವರ ಆಶೀರ್ವದಿಸ್ಲಿ ಅಂತ ಹೇಳ್ತಾ ಈ ಒಂದು ಕೂಟವನ್ನ ಮುಕ್ತಾಯಕ್ಕೆ ತರೋಣ. ನಮ್ಮ ಮಧ್ಯದಲ್ಲಿರುವಂತ ರವಿ ಬ್ರದರ್ ಈ ಕೂಟವನ್ನ ಮುಕ್ತಾಯ ಮಾಡುವ ಹಾಗೆ ಪ್ರಾರ್ಥನೆ ಮಾಡಬೇಕಾಗಿ ಬೇಡಿಕೊಳ್ತೇವೆ. ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಮೋಹನ್ನತನು, ಸರ್ವಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕ ತಂದೆಯಾದ ದೇವ್ರೆ, ಅಪ್ಪ ಮತ್ತೊಂದು ಆವಾರ್ತಿ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಅಪ್ಪ ಈ ದಿನ ಈ ಸಂಜೆ ವೇಳೆಯಲ್ಲಿ ದೇವ್ರೆ ನಿಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ಅಪ್ಪ ಛಾಯೆ ಮತ್ತು ನಿಜ ಸ್ವರೂಪ ವಿಷಯವಾಗಿ ಅಪ್ಪ ಮಾತನಾಡುವಂತೆ ಅಪ್ಪ ಸಹೋದರಿಗೆ ನಿಮ್ಮ ಆಶೀರ್ವಾದ ಮಾಡಿದಕ್ಕಾಗಿ ತಂದೆಯಾದ ದೇವ್ರೆ ನಾವು ಸ್ತೋತ್ರ ಮಾಡ್ತೇವೆ. ಕೇಳಿರುವಂತೆಲ್ಲ ನಿನ್ನ ಮಕ್ಕಳನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸು. ಅವ್ರಿಗೆ ಇನ್ನೂ ಹೆಚ್ಚಾದ ಜ್ಞಾನ ವಿವೇಕವನ್ನ ದೇವ್ರೆ ನೀನ್ ಕೊಟ್ಟು ನಡೆಸಿದ್ದೀರಿ, ಅದಕ್ಕಾಗಿ ತಂದೆಯಾದ ದೇವ್ರೆ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಆರಂಭದಿಂದ ಅಂತ್ಯದವರೆಗೂ ದೇವ್ರೆ ಈ ದಿವಸ ಯಾವುದೊಂದು ಅಡಚಣೆ ಇಲ್ಲದ ಹಾಗೆ ತಂದೆಯಾದ ದೇವ್ರೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅಪ್ಪ ಒಂದು ಅಪ್ಪ ಆಶೀರ್ವಾದ ಮಾಡಿ ನಡೆಸಿಕೊಟ್ಟಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ತಂದೆಯಾದ ದೇವ್ರೆ ಅಪ್ಪ ಎಸ್ಸಾವ ಯಾಕೋಬನ ವಿಷಯವಾಗಿ ಅಪ್ಪ, ತಂದೆಯಾದ ದೇವ್ರೇ ಗಿದ್ದನ ವಿಷಯವಾಗಿ ಅಪ್ಪ, ತಂದೆಯಾದ ದೇವ್ರೇ ಅಪ್ಪ ಒಂದು ಚಿಕ್ಕ ಹಿಂಡಿನ ವಿಷಯವಾಗಿ ಪರಲೋಕ ರಾಜ್ಯದ ವಿಷಯವಾಗಿ ದೇವ್ರೆ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡ್ಲಿಕ್ಕೆ ನಿನ್ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ಕೇಳುವಂತೆಲ್ಲ ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡು ಅಪ್ಪ. ಇದೇ ರೀತಿಯಾಗಿ ಇನ್ನು ಮುಂದಿನ ಅಪ್ಪ ದಿನಮಾನಗಳಲ್ಲಿ ನಾವು ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ ನಿನ್ನ ವಾಕ್ಯಗಳನ್ನ ಕಲಿತು ದೇವ್ರೆ ನಾವು ಸ್ವಾರ್ಥನ ಸಾರುವಂತೆ ನಮ್ಮೆಲ್ಲರನ್ನು ಕೂಡ ಉಪಯೋಗಿಸು. ಅಪ್ಪನ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ಕಲಿಯುವಂತೆ ನಮ್ಮನ್ನು ವಿಶೇಷವಾಗಿ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಕಲಿಸುವಂತ ಎಲ್ಲಾ ಸಹೋದರರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ.
ಅವರು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅಪ್ಪ ಎಲ್ಲರ ಮೇಲೆ ನಿಮ್ಮ ಕರುಣೆ ಕೃಪೆ ಇರಲಿ. ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನು ಆಗಿರುವಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಬ್ರದರ್. ಎಲ್ಲರನ್ನ ಆಶೀರ್ವದಿಸ್ತೀವಿ. ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ರಾಜು ಬ್ರದರ್. ಜೊತೆ ಬರ್ತೀನಲ್ಲ ಶಾಂತಮ್ಮ ಸಿಸ್ಟರ್. ಯೋಗೇಶ್ ಬರದೆ. ಬ್ರದರ್ ಇಲ್ಲಪ್ಪ ಬ್ರದರ್ ಇಲ್ಲಪ್ಪ ಬ್ರದರ್ ಹೇಳಿ ಬ್ರದರ್. ಬ್ರದರ್ ಚೆನ್ನಾಗಿದೆ ಬ್ರದರ್. ಇಲ್ಲ ಬ್ರದರ್ ಇನ್ನ ಬೆಳಿಬೇಕು ಬ್ರದರ್. ನನಗೆ ಅರ್ಥ ಆಗದೆ ಬೇರೆಯವ್ರಿಗೆ ಅರ್ಥ ಮಾಡಕ್ ಆಗ್ತಾ ಇಲ್ಲ ಬ್ರದರ್. ನೀವ್ ಹಂಗ ಅನ್ಕೋಬಹುದು, ಕೇಳೋರ್ ನಮ್ಗೆ ಅರ್ಥ ಆಯ್ತಲ್ಲ. ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು, ಅದೇ ತರ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇನ್ನ ಬೆಳಿಬೇಕು ಬ್ರದರ್, ನನ್ಗೆ ಇನ್ನ ಇನ್ನ ಆಸಕ್ತಿ ಕೊಡ್ಬೇಕು ಅದಕ್ಕೆ. ದೇವ್ರು ನಡೆಸ್ತಾರೆ, ದೇವ್ರು ನಡೆಸ್ತಾರೆ. ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಳ್ಳೇದಕ್ಕೆ ಮಾಡ್ತಾ ಬ್ರದರ್, ಒಳ್ಳೇದೇ ಮಾಡದವ್ರೆ. ಇನ್ನ 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 ಆಳವಾಗಿ ವಾಕ್ಯಕ್ಕೆ ಹೋಗೋ ತರ ಆಯ್ತು ಇದು. ಅದು ಚೆನ್ನಾಗಿತ್ತು ಬಿಡಿ, ಚೆನ್ನಾಗಿತ್ತು. ಓಕೆ ಬ್ರದರ್, ಆಲ್ ಬ್ರದರ್ಸ್, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬೈ.